ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯೋಂತಃ ಪ್ರವಿಶ್ಯ ಮಂ ವಾಚಮಿಮಾಂ ಪ್ರಸಪ್ತ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಭವತಿ ದುರ್ಭಾವಾದಿಡಮೋಕೋಪಿ ವಾಗ್ಮಿ ಜಡಮತಿರಪಿ ಚಂತುರ್ಜಾಯತೆ ಪ್ರಾಜ್ಞಮೌನಿಃ. ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚನದತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಬ್ರಹ್ಮಚರ್ಯ ಹರಿಪ್ರೇತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ಶ್ರೀ ಗುರುಭ್ಯೋ ನಮಃ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಅಯ್ಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರುವತ ಸಂಜಯ. ಶ್ರೀ ಗುರುಭ್ಯೋ ನಮಃ. ಕೃಷ್ಣ ಮನಸ್ಸಿನ ನಿಗ್ರಹಕ್ಕೆ ಬೇಕಾಗಿರತಕ್ಕಂತಹ ಸಾಧನವನ್ನು ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಆ ತುಂಬ ಕುಗ್ಗಿ ಹೋಗಿರತಕ್ಕಂತಹ ಅರ್ಜುನನಿಗೆ ಯಾವ ರೀತಿಯಲ್ಲಿ ಅವನನ್ನು ಹೇಳಿ ಅವನನ್ನು ಉಪದೇಶಿಸಿ ಅವನನ್ನು ಯುದ್ಧೋನ್ಮುಖನಾಗಿ ಮಾಡಬೇಕು ಎಂಬುದಾಗಿ ಇಟ್ಟುಕೊಂಡು ಅವನಿಗೆ ಈ ಎಲ್ಲ ಯೋಗಗಳ ಬಗ್ಗೆ ಆ ಸಮಾಧಿಯ ಬಗ್ಗೆ ಆ ಎಲ್ಲ ನಿಯಮಗಳ ಬಗ್ಗೆ ಭಗವಂತ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ನಿನ್ನೆ ದಿವಸ ಒಂದು ದೃಷ್ಟಾಂತವನ್ನು ನಾವು ನೋಡಿದ್ವಿ. ಏನು ಅಂತ ಕೇಳಿದ್ರೆ, ಯಥಾ ದೀಪೋ ನಿವಾತಸ್ಥೋ ನೇಂಗತೇನ್ ಉಪಮಾಸ್ಮೃತ ಯೋಗಿನೋ ಯತಚಿತ್ತಸ್ಯ ಯುಂಜತೆ ಯೋಗಮಾತ್ಮನಃ ಅಂತ. ಯೋಗಿಗಳು ಭಗವಂತನ ಕಡೆಗೆ ಮನಸ್ಸನ್ನು ಕೊಂಡು ಹೋಗ್ತಾರೆ. ಹೇಗೆ ಅಂತ ಕೇಳಿದರೆ ಒಂದು ದೃಷ್ಟಾಂತವನ್ನು ಕೊಟ್ಟು ಅದನ್ನು ಅರ್ಥ ಮಾಡಿಸ್ತಾನೆ. ಹೇಗೆ ಅಂತ ಕೇಳಿದರೆ, ಒಂದು ಪ್ರಶಾಂತವಾಗಿರತಕ್ಕಂತಹ ಒಂದು ಸ್ಥಳದಲ್ಲಿರತಕ್ಕಂತಹ ದೀಪ, ಅದು ಯಾವುದೇ ರೀತಿಯಾಗಿರತಕ್ಕಂತಹ ಅದರಲ್ಲಿ ಆ ಅಲುಗಾಡುವಿಕೆ ಎಂಬುದು ಇರೋದಿಲ್ಲ, ಅದು ಸ್ಥಿರವಾಗಿ ಇರ್ತದೆ. ಅದೇ ರೀತಿಯಾಗಿ ಆ ಸ್ಥಿರವಾಗಿ ಆ ಭಗವಂತ ಎಲ್ಲ ನಿಯಮಗಳನ್ನು ಹೇಳ್ತಾ ಬಂದ. ಅಂದರೆ ಆ ಭಗವಂತನನ್ನು ಧ್ಯಾನ ಮಾಡಲಿಕ್ಕೆ ಆಸನಗಳ ನಿಯಮ ಬೇಕು, ಆಸನಗಳ ಶುದ್ಧಿ ಇರಬೇಕು, ಹಾಗೆ ಆ ಅಲುಗಾಡುವಿಕೆ ಅಂದರೆ ಆ ತಿರುಗಾಡಿಕೊಂಡು ಅಥವಾ ಇದೆಲ್ಲ ಈ ರೀತಿಯಾಗಿ ಇದ್ದುಕೊಂಡಿದ್ದಾಗ ಆ ಮನಸ್ಸು ಎಂಬುದು ಆ ಒಂದು ಕಡೆ ಇರಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರವಾಗಿ ಆ ಆಸನ ಎಂಬುದು ತುಂಬ ಅಗತ್ಯ ಅಂತ ಹೇಳಿಕೊಂಡು ಹೇಳಿದ. ಹಾಗಾಗಿ ಆ ಮನಸ್ಸನ್ನು ಕೂಡ ಆ ಒಂದು ಕಡೆಗೆ ಅಂದರೆ ಒಂದು ಕಡೆ ಅಂತ ಹೇಳಿದಾಗ ಅದನ್ನು ಭಗವಂತನ ಕಡೆಗೆ ಅದನ್ನು ಇರಿಸಿಕೊಂಡೆವು ಅಂತ ಹೇಳಿದರೆ, ಆ ವಿಷಯ ಪದಾರ್ಥಗಳಿಂದ ಅದನ್ನು ವಿಮುಖ ಮಾಡಿದೆವು ಅಂತ ಹೇಳಿದರೆ ಆವಾಗ ಸಹಜವಾಗಿ ಆ ಅದು ಭಗವಂತನ ಕಡೆಗೆ ಹೋಗ್ತದೆ ಅಂತ ಹೇಳಿಕೊಂಡು ಮುಂದೆ ಏನು ಹೇಳ್ತಾನೆ ಅಂತ ಕೇಳಿದರೆ, ಯತ್ರ ಉಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವೆಯ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ ಆತ್ಮನೆ ತುಷ್ಯತಿ. ಭಗವಂತ ಹೇಳ್ತಾನೆ ಏನು ಅಂತ ಕೇಳಿದರೆ, ನಾನು ಸಂತೋಷಗೊಳ್ತೇನೆ ಅಂತ ಹೇಳ್ತಾನೆ. ಯಾಕೆ ಸಂತೋಷಗೊಳ್ತೇನೆ ಅಂತ ಹೇಳಿದರೆ, ಅದಕ್ಕೆ ಒಂದು ಹೀಗಿರಬೇಕು ಎಂಬುದನ್ನು ತಿಳಿಸ್ತಾನೆ. ಹೇಗಿರಬೇಕು ಅಂತ ಕೇಳಿದರೆ ಅದನ್ನು ಹೇಳ್ತಾನೆ. ಧ್ಯಾನದಿಂದಾಗಿ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಬೇಕು. ಸಹಜವಾಗಿ ನಾವು ನಿನ್ನೆ ಹೇಳಿದೆ ಏನು ಅಂತ ಕೇಳಿದರೆ, ನಾನು ಒಂದು ನಿರ್ಜನವಾಗಿರತಕ್ಕಂತಹ ಪ್ರದೇಶ ಅಥವಾ ನಾವು ಕುಳಿತುಕೊಳ್ಳತಕ್ಕಂತಹ ಭಗವಂತನನ್ನು ಧ್ಯಾನ ಮಾಡಲಿಕ್ಕೆ ಕುಳಿತುಕೊಳ್ಳತಕ್ಕಂತಹ ಸ್ಥಾನಗಳು ಎಲ್ಲವೂ ಕೂಡ ಅದು ಶುದ್ಧವಾಗಿರಬೇಕು ಅಂತ ಹೇಳ್ತಾನೆ. ಯಾಕೆ ಅಂತ ಹೇಳಿದರೆ, ಶುಚೌ ದೇಶೇ ಪ್ರತಿಷ್ಠಾಪ್ಯ ಅಂತ ಒಂದು ನಿಯಮವನ್ನು ಹೇಳ್ತಾನೆ. ಶುದ್ಧಿ ಆಗಿರತಕ್ಕಂತಹ ಸ್ಥಳದಲ್ಲಿದ್ದುಕೊಂಡು ಭಗವಂತನನ್ನು ಧ್ಯಾನ ಮಾಡಬೇಕು. ಯಾಕೆ ಅಂತ ಕೇಳಿದರೆ, ಆ ಹೊರಗಿರ
ಬರತಕ್ಕಂತಹ ಕಷ್ಮಲಗಳು ನಮ್ಮ ಮನಸ್ಸಿನಲ್ಲಿಯೂ ಕೂಡ ಕೆಲವು ಸಂದರ್ಭದಲ್ಲಿ ಪರಿಣಾಮ ಬೀಳ್ತದೆ. ಅದಕ್ಕೋಸ್ಕರವಾಗಿ ಆ ಶುದ್ಧವಾಗಿರತಕ್ಕಂತಹ ಸ್ಥಳ, ಶುದ್ಧವಾಗಿರತಕ್ಕಂತಹ ಮನಸ್ಸು, ಈ ಎರಡೂ ಕೂಡ ಅತ್ಯಂತ ಅವಶ್ಯಕ ಅಂತ ಹೇಳ್ತಾನೆ. ಹಾಗಾಗಿ ಅದನ್ನು ಇನ್ನಷ್ಟು ಬಿಡಿಸ್ತಾ ಹೋಗ್ತಾನೆ. ನಾನು ಯಾರಿಗೆಲ್ಲ ನಾನು ಲಭ್ಯನಾಗ್ತೇನೆ ಅಂತ ಕೇಳಿದರೆ ಹೇಳ್ತಾನೆ, ಆ ಧ್ಯಾನದಿಂದಾಗಿ, ಅದರ ಅನುಷ್ಠಾನದಿಂದಾಗಿ ಆ ಯಾರ ಮನಸ್ಸು ನಿಯಂತ್ರಿತವಾಗಿದೆಯೋ, ಯಾಕೆಂದರೆ ಸಹಜವಾಗಿ ಮನಸ್ಸನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ಬರೋದಿಲ್ಲ, ಅದಕ್ಕೆ ತುಂಬ ಜನ್ಮಗಳ ತುಂಬ ಅವಸ್ಥೆ ಏನು, ಅದಕ್ಕೆ ಹೇಳತಕ್ಕಂತಹ ನಿಯಮವನ್ನು ಪರಿಪಾಲನೆ ಮಾಡಬೇಕು. ಆ ಸಂದರ್ಭದಲ್ಲಿ ಆ ಮನಸ್ಸು ಎಂಬುದು ಅದು ಒಂದು ಹತೋಟಿಯನ್ನು ಕಂಡುಕೊಳ್ತದೆ. ಇನ್ನು ಬಾಹ್ಯ ಪದಾರ್ಥಗಳಿಗೆ ಹೋಗದೇ ಇರುವಂತಹದ್ದು, ಆ ಮನಸ್ಸನ್ನು ಆ ಹೊರಗಿನ ಲೌಕಿಕವಾಗಿರತಕ್ಕಂತಹ ಪ್ರಾಪಂಚಿಕವಾಗಿರತಕ್ಕಂತಹ ವಿಷಯಗಳಿಂದ ಅದನ್ನು ವಿಮುಖಗೊಳಿಸುವಂತಹದ್ದು, ಇದು ಎರಡನೆಯ ವ್ಯವಸ್ಥೆ. ಇನ್ನು ಮೂರನೆಯ ವ್ಯವಸ್ಥೆ ಏನು ಹೇಳ್ತಾನೆ ಏನು ಅಂತ ಕೇಳಿದರೆ, ಒಳಗಿನಿಂದಲೂ ಕೂಡ ಭಗವಂತನನ್ನು ಕಾಣ್ತಾ ಇರಬೇಕು. ಇದು ತುಂಬ ಸಾಧಕನಾಗಿದ್ದಕ್ಕೆ ಮಾತ್ರ ಇದನ್ನು ಮಾಡಲಿಕ್ಕಾಗ್ತದೆ. ಆ ಒಳಗೆ ಭಗವಂತನನ್ನು ಕಾಣುವಂತಹದ್ದು ಅಂತ ಹೇಳಿದಾಗ ನಾವು ಇದನ್ನು ಯಾವ ರೀತಿಯಾಗಿ ಅರ್ಥವನ್ನು ಮಾಡಬಹುದು ಅಂತ ಕೇಳಿದರೆ, ಇದು ಉನ್ನತವಾಗಿರತಕ್ಕಂತಹ ಉತ್ತಮನಾಗಿರ್ತಕ್ಕಂತಹ ಅಧಿಕಾರಿಗಳು ಅವರು ಒಳಗಿಂದನೂ ಕೂಡ ಆತ್ಮಾರಾಮರು ಅಂತ ಅವರನ್ನು ಕರೀತಾರೆ. ಏನು ಆತ್ಮಾರಾಮರು ಅಂತ ಕೇಳಿದರೆ, ಭಗವಂತನನ್ನು ಒಳಗಡೆನೇ ಕಂಡು ಅವರಲ್ಲಿಯೇ ಆ ಮನಸ್ಸನ್ನು ರಮಿಸ್ತಾ ಇರ್ತಾರೆ. ಹಾಗಾಗಿ ಅಂತಹ ಸ್ಥಿತಿಯನ್ನು ಹೊಂದಿದವರು ಅವರು ಆ ಮನಸ್ಸಿನ ಒಳಗೂ ಕೂಡ ಭಗವಂತನನ್ನು ಕಾಣಲಿಕ್ಕೆ ಸಾಮರ್ಥ್ಯ ಉಳ್ಳವರು. ಆದರೆ ನಮ್ಮಂಥವರಿಗೆ ಈಗಿನ ಸ್ಥಿತಿಯಲ್ಲಿ, ಯಾಕೆಂದರೆ ಇದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಬಹುದು ಅಂತ ಕೇಳಿದ್ರೆ, ಆ ಭಗವಂತನನ್ನು ಒಂದು ಚಿನ್ಮಯನಾಗಿರ್ತಕ್ಕಂತಹ ಜ್ಞಾನಾನಂದ ರೂಪವಾಗಿರತಕ್ಕಂಥ ಒಂದು ಅದ್ಭುತವಾಗಿರತಕ್ಕಂಥ ರೂಪವನ್ನು ಮನಸ್ಸಿನ ಒಳಗೆ ಚಿಂತಿಸುವಂತಹದ್ದು, ಇದು ಮೂರನೆಯ ಕ್ವಾಲಿಟಿ. ಹಾಗಾಗಿ ಈ ಮೂರು ನಿಯಮ, ಇದು ಮೊದಲನೆಯದ್ದು ಏನು ಅಂತ ಕೇಳಿದ್ರೆ, ಧ್ಯಾನದ ಅನುಷ್ಠಾನದಿಂದಾಗಿ ಮನಸ್ಸಿನ ನಿಯಂತ್ರಣ, ಮತ್ತೆ ಆ ಮನಸ್ಸಿನ ನಿಯಂತ್ರಣ ಯಾವ ಕಡೆ ಯಾವುದಕ್ಕೆ ಅಂತ ಕೇಳಿದ್ರೆ, ಬಾಹ್ಯವಾಗಿರತಕ್ಕಂತಹ ವಿಷಯ ಪದಾರ್ಥಗಳಿಂದ ಅದನ್ನ ಹಿಂದಕ್ಕೆ ತೆಗೆದುಕೊಳ್ಳುವಿಕೆ, ಇದು ಎರಡನೇದು. ಇನ್ನು ಮೂರನೆಯದ್ದು ಏನು ಅಂತ ಕೇಳಿದ್ರೆ, ಆ ಒಳಗಿರತಕ್ಕಂತಹ ಮನಸ್ಸು, ಆ ಒಳಗೆ ಒಂದು ಅದ್ಭುತವಾಗಿರತಕ್ಕಂತಹ ಚೈತನ್ಯಮಯವಾಗಿರತಕ್ಕಂತಹ ಒಂದು ಆ ರೂಪ ಇದೆ, ಅದರಲ್ಲಿ ನಮ್ಮ ಆತ್ಮನನ್ನ ನೋಡುವಂತಹ, ಇದು ಮೂರನೆಯ ಸ್ಥಿತಿ. ಇನ್ನು ಇನ್ನು ಹೇಗೆ ಅಂತ ಕೇಳಿದ್ರೆ, ಕೇವಲ ಇದು ಅನುಭವೈಕ, ಅದು ಆ ಸುಖವನ್ನು ನಾವು ಹೇಗೆ ಅನುಭವಿಸೋದು ಅಂತ ಕೇಳಿದ್ರೆ, ಅದು ಸಾಕ್ಷಿ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ, ನಾವು ಸಾಕ್ಷಿ ಸಾಕ್ಷಿ ಅಂತ ಹೇಳ್ತೇವೆ, ಆದರೆ ಆ ಸಾಕ್ಷಿಯ ಪರಿಕಲ್ಪನೆ ನಮಗೆ ಇಲ್ಲ. ಯಾಕೆ ಗೊತ್ತು, ಯಾಕೆ ಅಂದರೆ ಆ ಸಾಕ್ಷಿ ಅಂತ ಹೇಳಿದ್ರೆ, ನಾವು ಈ ನ್ಯಾಯಾಲಯಗಳಲ್ಲಿ ಹೇಳ್ತೇವೆ ಸಾಕ್ಷಿಯಿಂದ ಯಾವತ್ತೂ ಹೇಳಬೇಕು ಅಂತ. ಆ ಸಾಕ್ಷಿ ಶಬ್ದಕ್ಕೆ ಏನರ್ಥ ಅಂತ ಕೇಳಿದ್ರೆ, ನಾವು ಗಾಢವಾಗಿ ನಿದ್ರೆಯನ್ನು ಮಾಡಿರ್ತೇವೆ ಅಂತ ಅಂದುಕೊಳ್ಳುವ. ಆ ಗಾಢವಾಗಿ ನಿದ್ರೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿಂದ ನಾವು ಮತ್ತೆ ಪುನಃ ಎಚ್ಚರಿಕೆಯ ಸ್ಥಿತಿಯನ್ನು ಹೊಂದುತ್ತೇವೆ. ರಾತ್ರಿ ಪೂರ್ಣವಾಗಿ ನಿದ್ರೆಯನ್ನು ಮಾಡಿರ್ತೇವೆ, ತದನಂತರದಲ್ಲಿ ಬೆಳಗಾದಾಗ ನಾವು ಎಚ್ಚರಗೊಳ್ತೇವೆ. ಎಚ್ಚರಗೊಂಡಾಗ ನಮಗೆ ಒಂದು ರೀತಿಯಾಗಿರ್ತಕ್ಕಂತಹ ಸುಖದ ಅನುಭವ ಆಗ್ತದೆ. ಏನಾಗ್ತದೆ ಅಂತ ಕೇಳಿದ್ರೆ, ನಾನು ಇಷ್ಟು ಹೊತ್ತುಗಳ ಕಾಲ ನಾನು ಸುಖವಾಗಿ ನಿದ್ರಿಸಿದೆ ಎಂಬಂತಹ ಒಂದು ಜ್ಞಾನ ಬರ್ತದೆ. ಇದು ಎಲ್ಲರಿಗೂ ಕೂಡ ಬರತಕ್ಕಂತಹ ಜ್ಞಾನ. ಆ ಸಂದರ್ಭದಲ್ಲಿ ಮಲಗಿದ್ದಾಗ ಎಲ್ಲ ಇಂದ್ರಿಯಗಳು ಕೂಡ ಮಲಗಿತ್ತು, ಕಣ್ಣು ಕೂಡ ಯಾವ ಕೆಲಸವನ್ನು ಮಾಡ್ತಾ ಇರಲಿಲ್ಲ, ಕಿವಿಯು ಕೂಡ ಯಾವ ಕೆಲಸವನ್ನು ಮಾಡ್ತಾ ಇರಲಿಲ್ಲ. ಇನ್ನು ಬಾಹ್ಯವಾಗಿರತಕ್ಕಂತಹ ಯಾವ ಇಂದ್ರಿಯಗಳಿಗೂ ಕೂಡ ಅದಕ್ಕೆ ಕೆಲಸ ಎಂಬುದು ಇರಲಿಲ್ಲ. ಆದರೆ ಒಂದು ಅಲ್ಲಿ ಜಾಗೃತವಾಗಿತ್ತು. ಒಂದು ಯಾವುದು ಅಂತ ಕೇಳಿದ್ರೆ, ಒಂದು ನಮ್ಮ ಶ್ವಾಸೋಚ್ಛ್ವಾಸ ಅದೊಂದು ಇತ್ತು, ಇನ್ನೊಂದು ಆ ಒಳಗಿರತಕ್ಕಂತಹ ಸುಪ್ತವಾಗಿರತಕ್ಕಂತಹ ಮನಸ್ಸು, ಅದು ಎಚ್ಚರ ಇರ್ತದೆ. ಆ ಎಚ್ಚರ ಇದ್ದುಕೊಂಡು ಅದು ನಾವು ಎದ್ದಾಗ, ನಾವು ಎದ್ದ ನಂತರ ಈ ರೀತಿಯಾಗಿರ್ತಕ್ಕಂಥ ಒಂದು ಜ್ಞಾನವನ್ನು ನಮಗೆ ತಂದುಕೊಡ್ತದೆ. ಇಷ್ಟು ಹೊತ್ತುಗಳ ಕಾಲ ನಾನು ಇಲ್ಲಿ ನಿದ್ದೆಯನ್ನು ಮಾಡಿದೆ ಎಂಬಂತಹ ಒಂದು ಆ ಜ್ಞಾನ, ಅದು ಎಲ್ಲಿಂದ ಬಂತು ಅಂತ ಕೇಳಿದ್ರೆ, ಅದು ಸಾಕ್ಷಿಯಿಂದ ಬಂದಿರತಕ್ಕಂತಹ ಜ್ಞಾನ. ಇದನ್ನು ನಾವು, ಈ ಜ್ಞಾನವನ್ನು ನಾವು ಒಪ್ಪಿಕೊಳ್ಳಬೇಕು. ನಾವು ನಮಗೆ ಬಂದಿರತಕ್ಕಂತಹ ಜ್ಞಾನ ಸತ್ಯ, ಅದನ್ನು ನಾವು ಒಪ್ಪಿಕೊಳ್ಳಬೇಕು ಅಂತಾದರೆ, ಈ ಸಾಕ್ಷಿ ಇಂದ್ರಿಯಿಂದ ಬಿಟ್ಟು ಬೇರೆ ಯಾವುದರಿಂದಲೂ ಕೂಡ ನಾವು ಅದನ್ನು
ಜನರನ್ನ ಈ ಜ್ಞಾನವನ್ನ ಕೂಡಿಸ್ಲಿಕ್ಕೆ ಬರೋದೇ ಇಲ್ಲ. ಅದಕ್ಕೋಸ್ಕರವಾಗಿ ಈ ಸಾಕ್ಷಿ ಅಂತ ಅದನ್ನ ಹೇಳ್ತಾನೆ. ಹಾಗಾಗಿ ಆ ಒಳಗಿರತಕ್ಕಂತಹ ಆ ಸುಖವನ್ನ ನಾವು ಅನುಭವಿಸಬೇಕು. ಆ ಒಳಗಿರತಕ್ಕಂತಹ ಸುಖವನ್ನ ಹೇಗೆ ಅಂತ ಕೇಳಿದ್ರೆ, ಆ ಒಳಗಿರತಕ್ಕಂತಹ ಒಂದು ಚಿನ್ಮಯವಾಗಿರತಕ್ಕಂಥ ಒಂದು ಜ್ಞಾನಾನಂದಮಯವಾಗಿರತಕ್ಕಂಥ ರೂಪವನ್ನ ನಾವು ಮನಸ್ಸಲ್ಲಿ ಚಿಂತಿಸಬೇಕು. ಅಲ್ಲಿ ನಮ್ಮ ಈ ಜೀವನನ್ನ ಐಕ್ಯಗೊಳಿಸಬೇಕು. ಆಗ ಆ ಒಂದು ನಮಗೆ ಅನುಭವ ಆನಂದ ಎಂಬುದು ಆಗ್ತದೆ. ತದನಂತರದಲ್ಲಿ ಇನ್ಯಾವುದು ಅಂತ ಕೇಳಿದ್ರೆ, ಯಾವ ರೀತಿಯಾಗಿರ್ತಕ್ಕಂಥ ನಿಶ್ಚಲವಾಗಿರತಕ್ಕಂಥ ಸ್ಥಿತಿಯನ್ನು ಹೊಂದಿ ಬೇರೆ ಯಾವ ರೀತಿಯಾಗಿ ವಿಚಲಿತನಾಗಬಾರದು. ಅಂದರೆ ಬಾಹ್ಯವಾಗಿರತಕ್ಕಂತಹ ದುಃಖಗಳು ಅಥವಾ ಸುಖಗಳು ಅದಕ್ಕೆ ಅವನು ವಿಚಲಿತನಾಗಬಾರದು. ವಿಚಲಿತನಾಗಬಾರದು ಅಂತ ಹೇಳಿದ್ರೆ ಸಹಜವಾಗಿ ಏನು ನಮಗೆ ಸುಖವಾಯಿತು ಅಂತ ಹೇಳಿದಾಗ ಅದಕ್ಕೆ ಒಂದು ರೀತಿಯಾಗಿ ನಾವು ರೆಸ್ಪಾಂಡ್ ಮಾಡ್ತೇವೆ, ದುಃಖವಾಯಿತು ಅಂತ ಹೇಳಿದಾಗ ಅದಕ್ಕೊಂದು ರೀತಿಯಲ್ಲಿ ನಾವು ರೆಸ್ಪಾಂಡ್ ಮಾಡ್ತೇವೆ. ಇದನ್ನು ಎಲ್ಲವನ್ನೂ ಕೂಡ ನಾವು ಮೀರಿ ನಿಲ್ಲಬೇಕು ಅಂತ ಹೇಳ್ತಾನೆ. ಹಾಗಾಗಿ ಆ ಸ್ಥಿತಿಯನ್ನು ನಾವು ಹೊಂದಿದ್ದೇವೆ ಅಂತ ಹೇಳಿದ್ರೆ ಆವಾಗ ಅವನನ್ನ ಏನು ಅಂತ ಕರೀತಾರೆ ಅಂತ ಕೇಳಿದ್ರೆ ಅವನು ಜ್ಞಾನಿ ಅಂತ ಕರೀತಾನೆ. ಹಾಗಾಗಿ ಈ ಜ್ಞಾನಿ ಇಷ್ಟು ಸಾಧನೆಯನ್ನು ಮಾಡಬೇಕು ಅಂತಾದರೆ ಅದಕ್ಕೆ ತುಂಬ ರೀತಿಯಾಗಿರ್ತಕ್ಕಂತಹ ಒಂದು ನಿಯಮವನ್ನು ಅವನು ಪರಿಪಾಲನೆ ಮಾಡಬೇಕು. ಆ ಪರಿಪಾಲನೆ ಮಾಡಿದ ಅಂತ ಹೇಳಿದ್ರೆ ಆವಾಗ ಅವನಿಗೆ ಸಹಜವಾಗಿ ಅವನು ಆ ಭಗವಂತನ ಕಡೆಗೆ ಆ ಭಗವಂತನನ್ನು ಕಾಣಲಿಕ್ಕೆ ಅವನು ಅದಕ್ಕೆ ಹತ್ತಿರಾಗ್ತಾನೆ ಎಂಬುದಾಗಿ ಕೃಷ್ಣ ಹೇಳ್ತಾನೆ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂತಹ ಸಾಧನೆಯ ಪಥದಲ್ಲಿ ಆ ಜೀವನು ಹೋಗಬೇಕು ಎಂಬುದಾಗಿ ಹೇಳ್ತಾರೆ. ತದನಂತರದಲ್ಲಿ ಆತ್ಮನನ್ನ ಚಿಂತಿಸುವಂತಹ ಬಗೆ ಅವನನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ನೋಡ್ಲಿಕ್ಕೆ ಬರ್ತದೆ. ಆದರೆ ಕೃಷ್ಣ ಹೇಳುವಂತಹ ಬಗೆ ಹೇಗೆ ಅಂತ ಕೇಳಿದ್ರೆ, ಭಗವಂತ ನನ್ನನ್ನು ಸ್ವಾಮಿ ಅಂತ ನಮಗೆ ಈ ಒಂದು ಚಿಂತನೆ ಸಾಕಾಗ್ತದೆ. ಯಾಕೆ ಅಂತ ಕೇಳಿದ್ರೆ ತುಂಬ ಉನ್ನತ ಮಟ್ಟದ ಚಿಂತನೆಯನ್ನು ನಾವು ಮಾಡಲಿಕ್ಕೂ ಕೂಡ ಸಾಧ್ಯವಿಲ್ಲ. ಹಾಗಾಗಿ ನಮ್ಮ ಮಟ್ಟಕ್ಕೆ ನಾವು ಇರತಕ್ಕಂತಹ ಸ್ಥಿತಿಗೆ ನಾವು ಭಗವಂತನನ್ನು ಯಾವ ರೀತಿಯಾಗಿ ನೋಡಬಹುದು ಅಂತ ಕೇಳಿದ್ರೆ, ಭಗವಂತನ ಸ್ವಾಮಿ, ಭಗವಂತ ಇಡೀ ಜಗತ್ತಿಗೆ ಪರಿಪಾಲಕ ಎಂಬಂತಹ ಒಂದು ಚಿಂತನೆಯನ್ನು ನಾವು ಇಟ್ಟುಕೊಂಡೆವು ಅಂತ ಹೇಳಿದ್ರೆ ಆವಾಗ ಈ ಎಲ್ಲ ಏನು ನಿಯಮಗಳು ಆಗಿದೆ ಅದನ್ನು ನಮಗೆ ಅದನ್ನು ಒಂದಲ್ಲ ಒಂದು ದಿವಸ ನಮ್ಮ ಕೈಯಿಂದ ಮಾಡಿಸ್ತಾನೆ ಎಂಬುದಾಗಿ ನಾವು ಯೋಚನೆಯನ್ನು ಮಾಡಬಹುದು. ಹಾಗಾಗಿ ತಮ್ಮ ಸನಿಶ್ಚಯೇನ ಯೋಕ್ತವ್ಯೋ ಯೋಗ ನಿರ್ವಿಣ್ಣ ಚೇತಸ. ಅವನು ನಿಶ್ಚಯವಾಗಿಯೂ ಕೂಡ ಅವನು ಯೋಗ ಸ್ಥಿತಿಯನ್ನು ಹೊಂದುತ್ತಾನೆ. ಯಾಕೆ ಅಂತ ಕೇಳಿದ್ರೆ ಅವನ ಸಾಧನೆ ಇಷ್ಟು ಅವನು ಕಠಿಣವಾಗಿ ಅದಕ್ಕೆ ಬೇಕಾಗಿರತಕ್ಕಂತಹ ಸಾಧನೆಯನ್ನ ಅದಕ್ಕೆ ಬೇಕಾಗಿರತಕ್ಕಂತಹ ಅವನು ಮನಸ್ಸಿಗೆ ಆ ಟ್ರೈನಿಂಗ್ ಅನ್ನು ಮಾಡಿದ ಅಂತ ಹೇಳಿದ್ರೆ ಆವಾಗ ಆ ಭಗವಂತ ನಮಗೆ ಸಹಜವಾಗಿ ಅದನ್ನು ನಮ್ಮ ಕಡೆಗೆ ಅವನ ಕಡೆಗೆ ನಮ್ಮ ಮನಸ್ಸನ್ನು ಐಕ್ಯಗೊಳಿಸ್ತಾನೆ ಎಂಬುದಾಗಿ ಹೇಳ್ತಾನೆ. ಇನ್ನು ಮುಂದೆ ಹೇಳ್ತಾನೆ, ಸಂಕಲ್ಪ ಪ್ರಭವಾನ್ ಕಾಮಾನ್ ಸ್ಥಕ್ತ್ವ ಸರ್ವಾನ್ ಅಶೇಷತಃ ಮನಸೈವ ಇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ ಶನೈ ಶನೈ ಉಪಯೇತ್ ಬುದ್ಧ್ಯಾ ಧೃತಿಗೃಹೀತಯ ಆತ್ಮಸಂಸ್ಥ ಮನಃಕೃತ್ವ ನಕಿಂಚಿದಪಿ ಚಿಂತಯೇತ್. ನಕಿಂಚಿದಪಿ ಚಿಂತಯೇತ್, ಮನಸ್ಸಿಂದ ಯಾವುದನ್ನು ಕೂಡ ಚಿಂತಿಸಬಾರದು. ಇದು ಹೇಗಾಗ್ತದೆ ಅಂತ ಕೇಳಿದ್ರೆ, ಈ ಸಂಸಾರಾವಸ್ಥೆಯಲ್ಲಿ ನಾವಿದನ್ನು ಅನುಭವಿಸುವಂಥದ್ದು ಬಹಳ ಕಷ್ಟ. ಯಾಕೆ ಅಂತ ಕೇಳಿದ್ರೆ, ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ನಮ್ಮನ್ನು ಬಾಧಿಸ್ತಾನೆ ಇರ್ತದೆ. ಏನಾದರೂ ಒಂದು ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆ, ಸಂಸಾರದ ಸಮಸ್ಯೆ, ಮನೆಯ ಸಮಸ್ಯೆ, ಇದೆಲ್ಲವೂ ಕೂಡ ನಮ್ಮನ್ನು ಒಂದೊಂದು ರೀತಿಯಿಂದ ಅದು ಮೇಲಿಂದ ಮೇಲೆ ನಮ್ಮನ್ನು ಪೀಡಿಸ್ತಾ ಇರ್ತದೆ. ಅದಕ್ಕೋಸ್ಕರವಾಗಿ ಕೃಷ್ಣ ಏನು ಹೇಳ್ತಾನೆ ಅಂತ ಕೇಳಿದ್ರೆ, ಸಂಕಲ್ಪ ಪ್ರಭಾವಾತ್, ನಾವು ಏನು ಮಾಡಬಹುದು ಅಂತ ಕೇಳಿದ್ರೆ, ಭಗವಂತನಲ್ಲಿ ಇಷ್ಟನ್ನಂತೂ ಪ್ರಾರ್ಥನೆ ಮಾಡಬಹುದು. ಏನು ಅಂತ ಕೇಳಿದ್ರೆ, ನಾನು ಇದನ್ನ ಈ ಕರ್ಮವನ್ನ ಈ ಫಲಕ್ಕಾಗಿ ಈ ಕರ್ಮವನ್ನ ಮಾಡ್ತೇನೆ ಅಂತ ನಮ್ದೊಂದು ಸಂಕಲ್ಪ ಉಂಟಲ್ವಾ, ಅದೇನು ಅಂತ ಕೇಳಿದ್ರೆ, ಸಹಜವಾಗಿ ನಾವು ಹೇಳುವಂತಹದ್ದು, ನನಗೆ ಮದುವೆ ಆಗಬೇಕು, ಮಕ್ಕಳಾಗಬೇಕು, ಮನೆಯಾಗಬೇಕು, ಅಥವಾ ಏನೇನೋ ನಮ್ಮ ಲೌಕಿಕವಾಗಿರತಕ್ಕಂಥ ಇಚ್ಛೆಗಳಿದೆ, ಆ ಇಚ್ಛೆಗಳನ್ನು ನಾವು ಅದನ್ನು ತಿರುಗಿಸ್ಬೇಕು. ಹೇಗೆ ಅಂತ ಕೇಳಿದ್ರೆ, ಅದನ್ನು ಭಗವಂತನ ಕಡೆಗೆ ನಾವು ಇದನ್ನು ತಿರುಗಿಸ್ಬೇಕು. ಹೇಗೆ ಅಂತ ಕೇಳಿದ್ರೆ, ಭಗವತ್ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥಂ ಎಂಬಂತಹ ಒಂದು ಚಿಂತನೆಯಿಂದ ನಾವು ನಮ್ಮ ಏನು ಕರ್ಮಗಳಿದೆ ಅದನ್ನು ಮಾಡಿದೆವು ಅಂತ ಹೇಳಿದ್ರೆ, ಆವಾಗ
ಅದನ್ನೇ ಹೇಳ್ತಾನೆ. ಈ ನಾನು ಈ ನನ್ನ ಈ ಫಲಕ್ಕೋಸ್ಕರವಾಗಿ ಈ ಕರ್ಮವನ್ನು ಮಾಡ್ತೇನೆ ಎಂಬಂತಹ ಸಂಕಲ್ಪವನ್ನು ಬಿಟ್ಟು ಬಿಡುವುದು. ಈ ಸಂಕಲ್ಪವನ್ನು ಬಿಟ್ಟು ಭಗವತ್ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥಂ, ದೇವರೇ ನೀನು ಪ್ರೀತಿಯಾಗಿ ನೀನು ಪ್ರೀತನಾಗು, ಅದರಿಂದ ನನಗೆ ಏನು ಆಗಬೇಕು ಅದು ಆಗ್ತದೆ ಎಂಬಂತಹ ಒಂದು ಚಿಂತನೆಯಿಂದ ನಾವು ನಮ್ಮನ್ನ ಆ ಕಾಮನ್ ನಮ್ಮ ಕಾಮನೆಗಳನ್ನು ನಾವಿಟ್ಟು ಅದನ್ನು ಬದಿಗಿರಿಸಿ ನಾವು ಭಗವಂತನನ್ನು ಆರಾಧಿಸಿದೆವು, ಭಗವಂತನನ್ನು ಧ್ಯಾನಿಸಿದೆವು ಅಂತ ಹೇಳಿದರೆ ಆವಾಗ ಆ ವಿಷಯ ಪದಾರ್ಥಗಳನ್ನು ಭೋಗವನ್ನೆಲ್ಲವನ್ನು ಬಿಟ್ಟು ಆ ಮನಸ್ಸಿನ ಹತೋಟಿಯನ್ನು ಇಟ್ಟುಕೊಳ್ಬೇಕು. ಎಲ್ಲ ನಮಗೆ ಆರಂಭದಿಂದ ಕೃಷ್ಣ ಒತ್ತು ಕೊಟ್ಟದ್ದು ಒಂದು ಜ್ಞಾನಕ್ಕೆ ಒತ್ತು ಕೊಟ್ಟ, ಇನ್ನೊಂದು ಮನಸ್ಸಿಗೆ ಒತ್ತು ಕೊಟ್ಟ. ಯಾಕೆ ಅಂತ ಕೇಳಿದರೆ ಅವನಿಗೆ ಭಗವಂತನಿಗೆ ಆ ಗೊತ್ತಿರತಕ್ಕಂಥದ್ದು ಅದು ಏನು ಅಂತ ಕೇಳಿದ್ರೆ ಆ ಮನಸ್ಸು ಎಂಬುದು ಅದು ತುಂಬ ಚಾಂಚಲ್ಯವಾಗಿರತಕ್ಕಂತಹ ಚಂಚಲಮ್ಮೆ ಮನ ಕೃಷ್ಣ ಪ್ರಮಾತಿ ಬಲವದೃಢಂ ಅಂತ ಕೃಷ್ಣ ಹೇಳ್ತಾನೆ. ಆ ಮನಸ್ಸು ಎಂಬುದು ತುಂಬ ಚಂಚಲ ಸ್ವಭಾವವಾಗಿರತಕ್ಕಂತಹದ್ದು ಅಂತ. ಹಾಗಾಗಿ ಆ ಮನಸ್ಸನ್ನ ನಾವು ಧೈರ್ಯದಿಂದಾಗಿ ಆ ಈ ವಿಷಯ ಪದಾರ್ಥಗಳಿಂದ ಅದನ್ನ ವಿಮುಖಗೊಳಿಸಿ ತದನಂತರದಲ್ಲಿ ಭಗವಂತನ ಕಡೆಗೆ ಅದನ್ನು ಕೊಡಬೇಕು. ಭಗವಂತನ ಕಡೆಗೆ ಕೊಟ್ಟೆವು ಅಂತ ಹೇಳಿದ್ರೆ ತದನಂತರದಲ್ಲಿ ಅದನ್ನು ಮತ್ತೆ ಪುನಃ ಲೌಕಿಕವಾಗಿರ್ತಕ್ಕಂತಹ ಜಗತ್ತಿನ ಕಡೆಗೆ ನಾವು ಅದನ್ನು ತಿರುಗಿಸಬಾರ್ದು. ಅದರಲ್ಲಿರುವಂತಹದ್ದು ಯಾಕೆ ಅಂತ ಕೇಳಿದ್ರೆ ಒಂದು ಸಲ ಈ ಮನಸ್ಸು ಭಗವಂತನ ಕಡೆಗೆ ತಿರುಗಿತು ಅಂತ ಹೇಳಿದ್ರೆ ತದನಂತರದಲ್ಲಿ ಅದನ್ನ ಮತ್ತೆ ಪುನಃ ಈ ಲೌಕಿಕವಾಗಿರ್ತಕ್ಕಂತಹ ಜಗತ್ತಿನಲ್ಲಿ ಇಲ್ಲಿರತಕ್ಕಂತಹ ಲೌಕಿಕವಾಗಿರ್ತಕ್ಕಂತಹ ಭೋಗದಲ್ಲಿ ಅದನ್ನು ನಾವು ಆಸಕ್ತಿಯನ್ನ ಹೊಂದಿದೆವು ಅಂತ ಹೇಳಿದ್ರೆ ಮತ್ತೆ ಪುನಃ ಅದು ಆ ಕೆಸರಲ್ಲಿ ಬಿದ್ದಂತಹ ಎಮ್ಮೆ ಅಂತ ಅದಕ್ಕೊಂದು ದೃಷ್ಟಾಂತ. ಯಾಕೆ ಅಂತ ಕೇಳಿದ್ರೆ ನಾವು ಹೊರಗೆ ನೋಡಿದೆವು ಅಂತ ಹೇಳಿದ್ರೆ ಆ ಕೆಸರಲ್ಲಿ ಬಿದ್ದಿರತಕ್ಕಂತಹ ಎಮ್ಮೆ ಅದು ಹೇಗೆ ಅಂತ ಕೇಳಿದ್ರೆ ಅದು ಆ ಕೆಸರಿನಲ್ಲಿಯೇ ಬಿದ್ದು ಒದ್ದಾಡ್ತಾ ಇರ್ತದೆ, ಅದಕ್ಕೆ ಮೇಲೆ ಬರಬೇಕು ಅಂತ ಅದು ಯಾವತ್ತೂ ಅನಿಸೋದಿಲ್ಲ. ಹಾಗೆ ಈ ಮನಸ್ಸು ಕೂಡ ಅದೇ ರೀತಿಯಾಗಿ ಒಂದು ಸಲ ಈ ಕೆಸರಿಗೆ ಅಂದ್ರೆ ಭವಪಂಕಾರಣವೇ ಅಂತ ಅದನ್ನ ಹೇಳ್ತಾರೆ, ಭವಪಂಕಾರಣವೇ ಘೋರೆ ಮಜ್ಜತೋ ಮಮ ಶಾಶ್ವತ ತ್ರಾಹಿ ತ್ರಾಹಿ ಜಗನ್ನಾಥ ವಾಸುದೇವಾಚುತಾವಿಯ ಮಾಂ ಸಮುದ್ರ ಗೋವಿಂದ ದುಃಖ ಸಂಸಾರ ಸಾಗರಾತ್ ಅಂತ ನಮ್ಮ ಪ್ರಾರ್ಥನೆಯನ್ನ ನಾವು ನಿತ್ಯದಲ್ಲಿ ಹೇಳತಕ್ಕಂತಹ ಪ್ರಾರ್ಥನೆಯಲ್ಲಿ ಇದೆ. ಏನು ಇದು ಆ ಭವ ಎಂಬುದಂತಹದ್ದು ಒಂದು ಆ ಕೆಸರು, ಆ ಕೆಸರಿನಲ್ಲಿ ನಾವು ಬಿದ್ದು ಒದ್ದಾಡ್ತಾ ಇದ್ದೇವೆ. ಹಾಗಾಗಿ ಇದನ್ನ ಇಲ್ಲಿಂದ ತೆಗೆದು ಅದನ್ನ ಭಗವಂತನ ಪಾದಕ್ಕೆ ನಾವು ಇಟ್ಟೆವು ಅಂತ ಹೇಳಿದ್ರೆ ಸಹಜವಾಗಿ ಮತ್ತೆ ಅದು ಯಾವತ್ತೂ ಕೂಡ ಈ ಲೌಕಿಕವಾಗಿರತಕ್ಕಂತಹ ಜಗತ್ತಿನ ಕಡೆಗೆ ಅದು ಬರುವಂತಹ ಸ್ಥಿತಿಯನ್ನು ಹೊಂದುವುದಿಲ್ಲ. ಇದಕ್ಕೆ ಭಾಗವತದಲ್ಲಿ ಒಂದು ಒಳ್ಳೆಯ ದೃಷ್ಟಾಂತವನ್ನ ಬರ್ತದೆ. ಹೇಗೆ ಅಂತ ಕೇಳಿದ್ರೆ ಒಂದು ಇದನ್ನ ಹೇಳ್ತಾರೆ ಕಥೆಯನ್ನ ಏನು ಅಂತ ಕೇಳಿದ್ರೆ ಜೀವನಿಗೆ ಕೇಳ್ತಾರಂತೆ, ನೀನು ಮತ್ತೆ ಪುನಃ ಈ ಜಗತ್ತಿಗೆ ನೀನು ಹೋಗ್ಲಿಕ್ಕೆ ಇಷ್ಟಪಡ್ತೀಯೋ ಅಂತ. ಆ ಜೀವನಿಗೆ ಇಡೀ ಜನ್ಮದ ಆ ಜನ್ಮಾಂತರಗಳ ಜ್ಞಾನ ಬರ್ತದಂತೆ. ಆ ಸಂದರ್ಭದಲ್ಲಿ ಅವನು ಹೇಳ್ತಕ್ಕಂತಹ ಮಾತೇನು ಅಂತ ಕೇಳಿದರೆ, ಜೀವ ನಾನು ಮತ್ತೆ ಪುನಃ ಈ ಐಹಿಕವಾಗಿರ್ತಕ್ಕಂತಹ ಈ ಭೋಗದಲ್ಲಿ ನಾನು ಮತ್ತೆ ಪುನಃ ನನ್ನನ್ನು ಹಾಕಬೇಡ ಹಾಕಬೇಡ ಅಂತಲೇ ಅವನು ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಆದರೆ ಆ ಪ್ರಸೂತಿ ವಾಯು ಮತ್ತೆ ಪುನಃ ಆ ಬಂದು ಅವನನ್ನು ಮತ್ತೆ ಪುನಃ ಈ ಜಗತ್ತಿಗೆ ಅವನನ್ನು ತಳ್ಳಿಬಿಡ್ತದೆ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಪ್ರಾರ್ಥನೆಯು ಕೂಡ ಆಗಿರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಈ ಲೌಕಿಕವಾಗಿರತಕ್ಕಂತಹ ಜಗತ್ತನ್ನು ತೆಗೆದು ನಾವು ಇದನ್ನು ಭಗವಂತನ ಕಡೆಗೆ ನಾವು ನೀಡಿದೆವು ಅಂತ ಹೇಳಿದರೆ ಆವಾಗ ಮತ್ತೆ ಯಾವತ್ತೂ ಕೂಡ ಈ ಜಗತ್ತಿನಲ್ಲಿ ಇದನ್ನ ಮನಸ್ಸಿನಲ್ಲಿ ಇದನ್ನ ಸ್ಮರಣೆ ಮಾಡ್ತಾ ಇರಬಾರ್ದು. ಅದನ್ನ ತೆಗೆದು ಮತ್ತೆ ನಾವು ಭಗವಂತನ ಕಡೆಗೆ ನೀಡಿದೆವು ಅಂತ ಹೇಳಿದ್ರೆ ಮತ್ತೆ ಇದನ್ನ ಇಲ್ಲಿ ಈ ಕಡೆಗೆ ಈ ಜಗತ್ತಿನನ್ನ ನಾವು ಬರುವಂತಹ ಸ್ಥಿತಿಯನ್ನ ತಾಯಿಯ ಗರ್ಭವನ್ನ ನೋಡೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ತಾಯಿಯ ಗರ್ಭವನ್ನು ನೋಡೋದಿಲ್ಲ ಅಂತ ಹೇಳಿದ್ರೆ ಮತ್ತೆ ಪುನಃ ಈ ಜನ್ಮ ಸಂಸಾರವನ್ನ ಅವನು ನೋಡೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಶನೈ ಶನಿ ಇದು ಆಗುವಂತಹದ್ದ ಅಂತ ಕೇಳಿದ್ರೆ ಇಲ್ಲ, ಇದು ಆಗುವಂತಹದ್ದಲ್ಲ, ಶನೈ ಶನಿ ಇದಕ್ಕೆ ತುಂಬಾ ಸಾಧನೆಗಳು ಬೇಕು. ಆ ತುಂಬಾ ಸಾಧನೆಯನ್ನ ಮಾಡಿ ಆ ತುಂಬಾ ಸಾಧನೆಯ ನಂತರ ಆ ಮನಸ್ಸಿಗೆ ಆ ಟ್ರೈನಿಂಗ್ ಅದಾದ ನಂತರ ಅದು ಭಗವಂತನ ಕಡೆಗೆ ಹೋಗ್ತದೆ ಅಂತ ಹೇಳ್ತಾರೆ. ಅನಂತರದಲ್ಲಿ ಇದಾದ ಮೇಲೆ ಹೇಳ್ತಾನೆ, ಯಥೋ ಯಥೋ ನಿಶ್ಚಲತಿ ಮನಃ ಚಂಚಲಂ ಅಸ್ಥಿರಂ ನಥೋ ತಥೋ ನಿಯಮ್ಯೈವ ಆತ್ಮನ್ಯೈವ ವಶಂ ನಯೇತ್. ಕೃಷ್ಣನೇ ಹೇಳಿಬಿಟ್ಟಿದ್ದಾನೆ ಏನು ಅಂತ ಕೇಳಿದ್ರೆ, ಮನಃ ಚಂಚಲಂ ಅಸ್ಥಿರಂ, ಎರಡು ಆ ಮನಸ್ಸಿಗೆ ಎರಡು ವಿಶೇಷಣವನ್ನ ಕೊಡ್ತಾನೆ. ಅದು ಏನು ಅಂತ ಕೇಳಿದ್ರೆ, ಮನಸ್ಸು ಎಂಬುದು ಚಂಚಲ, ಮತ್ತೊಂದು ಅಸ್ಥಿರ. ಇದು
ಇವತ್ತಿರತಕ್ಕಂಥದ್ದು ನಾಳೆ ಇರುವುದಿಲ್ಲ, ನಾಳೆ ಇರುವಂಥದ್ದು ಮತ್ತೊಮ್ಮೆ ಇರುವುದಿಲ್ಲ. ಹಾಗಾಗಿ ಇದು ಇದಕ್ಕೆ ಸ್ಥಿರತೆಯೂ ಇಲ್ಲ, ಮತ್ತೆ ಚಂಚಲವಾಗಿರತಕ್ಕಂಥ ಈ ಕ್ಷಣದಲ್ಲಿದ್ದದ್ದು ಮತ್ತೆ ಪುನಃ ಮತ್ತೊಂದು ಕ್ಷಣದಲ್ಲಿ ಆಹ ಇಲ್ಲವೇ ಇಲ್ಲ. ಈಗ ಏನೋ ಒಂದು ನಾವು ಅನ್ಕೊಳ್ತೇವೆ ಭಗವಂತನನ್ನ ಧ್ಯಾನ ಮಾಡಬೇಕು ಅಂತ, ತತ್ಕ್ಷಣಕ್ಕೆ ಎರಡನೇ ಕ್ಷಣದಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ, ಏ ಇವತ್ತು ಬೇಡ, ನಾಳೆ ನೋಡೋಣ ಭಗವಂತನನ್ನ ಆ ಸಂಧ್ಯಾ ವಂದನೆ ಅಥವಾ ಪೂಜೆ ಭಗವಂತನನ್ನ ಸ್ತೋತ್ರ ಇದನ್ನೇ ಒಂದು ಕ್ಷಣದಲ್ಲಿ ನಾವು ಅನ್ಕೊಳ್ತೇವೆ. ಏನು ಅಂತ ಕೇಳಿದ್ರೆ ನಾವು ಸ್ತೋತ್ರವನ್ನ ಹೇಳಬೇಕು ಅಂತ ಅನ್ಕೊಳ್ತೇವೆ. ತತ್ಕ್ಷಣದಲ್ಲಿಯೇ ಮುಂದಿನ ಕ್ಷಣಕ್ಕಾಗುವಾಗ ಏನಾಗ್ತದೆ ಅಂತ ಕೇಳಿದ್ರೆ, ಇವತ್ತು ಬೇಡ ಅಂತ ಆ ಮನಸ್ಸಿನಲ್ಲಿ ಆ ಒಂದು ಎರಡನೇ ಕ್ಷಣದಲ್ಲಿ ಆ ಚಾಂಚಲ್ಯ ಬಂದು ಬಿಡ್ತದೆ. ಅದಕ್ಕೋಸ್ಕರವಾಗಿ ಆ ಕೃಷ್ಣ ಹೇಳಿರತಕ್ಕಂತಹದ್ದು ಏನು ಅಂತ ಕೇಳಿದ್ರೆ, ಇದು ಅಸ್ಥಿರ, ಇದರಲ್ಲಿ ಆ ಸ್ಥಿರತೆಯೂ ಇಲ್ಲ, ಮತ್ತೆ ಆ ಚಾಂಚಲ್ಯ ಬುದ್ಧಿ ಉಳ್ಳದ್ದು ಅಂತ ಹೇಳ್ತಾನೆ. ತನಂತರದಲ್ಲಿ ತತಃ ತಥಾ ನಿಯಮ್ಯ, ಆದರೆ ಇದನ್ನು ಏನು ಮಾಡಬೇಕು ಅಂತ ಕೇಳಿದ್ರೆ, ಅದರ ಇಷ್ಟಕ್ಕೆ ಬಿಡಬೇಕಾ ಕೇಳಿದ್ರೆ ಇಲ್ಲ. ಆ ತಾಯಿ ಆ ಮಗುವನ್ನ ಅವನಿಷ್ಟಕ್ಕೇನೆ ಇರ್ಲಿಕ್ಕೆ ಬಿಡೋದಿಲ್ಲ. ಯಾಕೆ ಅಂತ ಕೇಳಿದ್ರೆ, ಆ ಮಗುವಿಗೆ ಯಾವುದು ಅಹಿತ ಯಾವುದು ಹಿತ ಎಂಬುದು ಆ ತಾಯಿಗೆ ಗೊತ್ತಿರ್ತದೆ. ಹಾಗಾಗಿ ಅದು ಏನು ಮಾಡ್ತದೆ ಅಂತ ಕೇಳಿದ್ರೆ, ತಾಯಿ ಅದಕ್ಕೆ ಕಾಲಕಾಲಕ್ಕೆ ಯಾವುದು ಹಿತವೋ ಅದನ್ನು ನೀಡ್ತಾಳೆ, ಯಾವುದು ಅಹಿತವೋ ಅದರಿಂದ ಆ ಮಗುವನ್ನ ದೂರಕ್ಕೆ ಹರಿಸ್ತಾಳೆ. ಅದೇ ರೀತಿಯಾಗಿ ನಾವು ನಮ್ಮ ಮನಸ್ಸನ್ನ ಏನ್ ಮಾಡಬೇಕು ಅಂತ ಕೇಳಿದ್ರೆ, ಅದಕ್ಕೆ ಯಾವುದು ಹಿತ ಅದರ ಕಡೆಗೆ ನಾವು ಅದನ್ನ ಕೊಂಡು ಹೋಗಬೇಕು, ಯಾವುದು ಅಹಿತ ಅದರಿಂದ ನಾವು ಆ ಮನಸ್ಸನ್ನ ದೂರಕ್ಕೆ ಕೊಂಡು ಹೋಗಬೇಕು. ಹಾಗಾಗಿ ಇದನ್ನ ನಾವು ಮಾಡಿದೆವು ಅಂತ ಹೇಳಿದ್ರೆ, ಆತ್ಮನ್ಯೇವ ಕೊನೆಗೆ ಒಂದು ದಿವಸ ಏನಾಗ್ತದೆ ಅಂತ ಕೇಳಿದ್ರೆ, ಆತ್ಮನ್ಯೇವ ವಶಂನಯೇತ್, ಇದು ಕೊನೆಗೆ ಒಂದು ದಿವಸ ಅದು ಭಗವಂತನ ವಶಕ್ಕೆ ಅದು ಹೋಗ್ತದೆ. ಹಾಗಾಗಿ ಆ ಭಗವಂತನ ವಶಕ್ಕೆ ಹೋಯಿತು ಅಂತ ಹೇಳಿದ್ರೆ ಮತ್ತೆ ಯಾವ ಕಾಲಕ್ಕೂ ಕೂಡ ಇದು ಈ ಲೌಕಿಕವಾಗಿರತಕ್ಕಂತಹ ಜಗತ್ತಿನ ಕಡೆಗೆ ಅದು ತಿರುಗೋದಿಲ್ಲ ಅಂತ ಹೇಳ್ತಾರೆ. ಸರಿ, ಅದಾದ್ರಿಂದ ಏನಾಗ್ತದೆ ಅಂತ ಕೇಳಿದ್ರೆ ಅದರ ಒಂದು ಉತ್ತರವನ್ನು ಕೊಡ್ತಾನೆ. ಪ್ರಶಾಂತ ಮನಸಂ ಹೇನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತಂ ಅಕಲ್ಮಷಂ. ಭಗವಂತನನ್ನ ಹೊಂತಾನೆ ಯಾವ ರೀತಿಯಾಗಿರ್ತಕ್ಕಂತಹದ್ದು ಅಂತ ಕೇಳಿದ್ರೆ, ಸ್ವಾಭಾವಿಕವಾಗಿ ಈ ಲೌಕಿಕವಾಗಿರ್ತಕ್ಕಂತಹ ಜಗತ್ತಿನಲ್ಲಿ ಅವನ ಮನಸ್ಸು ಇಲ್ಲ ಅಂತಾಯ್ತು. ಮತ್ತೆ ರಜೋಗುಣದ ಸಂಬಂಧ ಇಲ್ಲ. ಸತ್ವಗುಣ ರಜೋಗುಣ ತಮೋಗುಣ ಅಂತ ಮೂರು ಗುಣಗಳು. ಅದರಲ್ಲಿ ಸತ್ವಗುಣ ಇದ್ದಾಗ ನಾವು ಸಾತ್ವಿಕವಾಗಿರತಕ್ಕಂತಹ ಕೆಲಸಗಳನ್ನ ಮಾಡ್ತೇವೆ. ರಜೋಗುಣದ ಪ್ರಭಾವದಿಂದಾಗಿ ರಜಾಗುಣದ ಕೆಲಸವನ್ನು ನಾವು ಮಾಡ್ತೇವೆ. ಹಾಗೆ ತಮೋಗುಣದ ಪ್ರಭಾವದಿಂದಾಗಿ ಆ ತಮಸ್ಸಿಗೆ ಬೇಕಾಗಿರತಕ್ಕಂತಹ ಆ ಪ್ರವೃತ್ತಿಯನ್ನು ಮಾಡ್ತಾರೆ. ಹಾಗಾಗಿ ಆ ಸ್ವಾಭಾವಿಕವಾಗಿ ಈ ಸತ್ವಗುಣದ ಪ್ರಭಾವದಿಂದಾಗಿ ಏನಾಗ್ತದೆ ಅಂತ ಕೇಳಿದ್ರೆ, ಪೂರ್ಣವಾಗಿ ಅದು ಭಗವಂತನ ಕಡೆಗೆ ಹೋಯಿತು ಅಂತ ಹೇಳಿದ್ರೆ, ಆವಾಗ ಮತ್ತೆ ಕಾಮ ಕ್ರೋಧ ಅದ್ಯಾವುದೂ ಇಲ್ಲ ಅಂತಾಗ್ತದೆ. ಮೊದಲಿಗೆನೆ ಆ ನಾಲ್ಕನೇ ಅಧ್ಯಾಯದಲ್ಲಿ ಐದನೇ ಅಧ್ಯಾಯದಲ್ಲಿ ಎಲ್ಲದಕ್ಕೂ ಕೂಡ ಕಾರಣವನ್ನ ಕೃಷ್ಣ ಹೇಳಿದ. ಎಲ್ಲದಕ್ಕೂ ಕೂಡ ನಮ್ಮ ಅವನತಿಗೆ ಕಾರಣವಾಗಿರತಕ್ಕಂತಹದ್ದನ್ನ ಪಟ್ಟಿ ಮಾಡಿ ಹೇಳಿದ. ನಮ್ಮ ಅವನತಿಗೆ ಕಾರಣವಾಗಿರತಕ್ಕಂತಹದ್ದು ಯಾವುದು ಅಂತ ಕೇಳಿದ್ರೆ, ಕಾಮಾದಿಗಳು ಅಂತ ಹೇಳಿದ. ಹಾಗಾಗಿ ಆ ಕಾಮಾದಿಗಳು ನಮ್ಮಲ್ಲಿ ಅದು ಇಲ್ಲ ಅಂತ ಹೇಳಿದ. ಅಂದ್ರೆ ಆ ಕಾಮಾದಿಗಳ ಸಂಬಂಧವನ್ನ ನಾವು ಬಿಟ್ಟುಕೊಳ್ಬೇಕು. ಕಾಮಾದಿಗಳ ಸಂಬಂಧವನ್ನ ಬಿಡುವಂತಹದ್ದು ಅದನ್ನ ಆ ಮನಸ್ಸಿಗೆ ಕೊಟ್ಟೆವು ಅಂತ ಹೇಳಿದ್ರೆ, ಆವಾಗ ಏನಾಗ್ತದೆ ಅಂತ ಕೇಳಿದ್ರೆ, ಸಹಜವಾಗಿ ಆ ಪರಮಾತ್ಮನ ಕಡೆಗೆ ಹೋಯ್ತು. ಇದು ಯಾರು, ಇದು ಯಾರ ಸ್ಥಿತಿ ಆಗಿರ್ತದೆ ಅಂತ ಹೇಳಿದ್ರೆ, ಇವನು ಯೋಗಿ ಆಗಿರ್ತಾನೆ. ಇವನ ಆ ಭಗವಂತನನ್ನ ಕಾಣಲಿಕ್ಕೆ ಇವನಲ್ಲಿ ಪೂರ್ಣವಾಗಿರತಕ್ಕಂತಹ ಅರ್ಹತೆಗಳನ್ನ ಅವನು ಪಡ್ಕೊಳ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಈ ಸ್ಥಿತಿಯನ್ನ ಆ ಮನಸ್ಸಿಗೆ ಅದನ್ನ ಸದಾಕಾಲದಲ್ಲೂ ಕೂಡ ನಾವು ಇದನ್ನ ಚಿಂತನೆ ಮಾಡ್ತಾ ಇರಬೇಕು. ಅದಕ್ಕೋಸ್ಕರವಾಗಿ ಏನು ಅಂತ ಕೇಳಿದ್ರೆ, ಆ ಸದಾಕಾಲದಲ್ಲೂ ಕೂಡ ಆ ಭಗವಂತನ ಸ್ಮರಣೆ ಭಗವಂತನ ನಾಮ ಸಂಕೀರ್ತನೆ ಯಾಕೆ ಅಂತ ಕೇಳಿದ್ರೆ, ಇದೇ ಕಾರಣದಿಂದಾಗಿ. ಅಂದ್ರೆ ಆ ಕಲ್ಮಶ್ ಕಶ್ಮಲವಾಗಿರತಕ್ಕಂತ ಮನಸ್ಸನ್ನ ನಾವು ತೊಳೆಯಬೇಕು ಅಂತ ಹೇಳಿದ್ರೆ, ಅದಕ್ಕಿರತಕ್ಕಂತಹ ಒಂದು ಮಾರ್ಗ ಏನು ಅಂತ ಕೇಳಿದ್ರೆ, ಅದು ಭಗವಂತನ ನಾಮಸ್ಮರಣೆ ಮಾತ್ರ. ಹಾಗಾಗಿ ಆ ಭಗವಂತನ ನಾಮಸ್ಮರಣೆ ಒಂದನ್ನು ನಾವು ಮಾಡಿದೆವು ಅಂತ ಹೇಳಿದ್ರೆ, ಆವಾಗ ಈ ಕಶ್ಮಲಗಳು ಏನಿದೆ ಆ ಮನಸ್ಸಿನಲ್ಲಿರತಕ್ಕಂತಹ ಕಶ್ಮಲಗಳು ಅದು ಪೂರ್ಣವಾಗಿ ಅದು ದೂರವಾಗ್ತದೆ. ತದನಂತರದಲ್ಲಿ ಅಂತಹ ಶುದ್ಧವಾಗಿ
ಆಗಿರತಕ್ಕಂತಹ ಭಗವಂತ ಆ ಮನಸ್ಸಿನಿಂದ ಭಗವಂತನ ನೋಡಲಿಕ್ಕೆ ಅವನು ಯೋಗ್ಯ ಅಂತನಿಸ್ತಾನೆ, ಅಂತವನು ಯೋಗಿ ಅಂತನಿಸ್ತಾನೆ ಅಂತ ಹೇಳ್ತಾನೆ. ಸರಿ, ಅದರಿಂದ ಏನಾಯಿತು ಅಂತ ಕೇಳಿದ್ರೆ ಅತ್ಯಂತಂ ಸುಖಮಶ್ನುತೆ, ತನಗೆ ಆ ಆತ್ಯಂತಿಕವಾಗಿರತಕ್ಕಂಥ ಸುಖ ಅದು ಯಾವುದು ಅಂತ ಕೇಳಿದ್ರೆ ಕೊನೆಯ ಸುಖ ಅದು ಆ ಮೋಕ್ಷ. ಹಾಗಾಗಿ ಅಂತಹ ಸುಖವನ್ನು ವಿಗತ ಕಲಮಶ ಸುಖೇನ ಬ್ರಹ್ಮ ಸಂಸ್ಪರ್ಶ, ಸುಖದಿಂದಾಗಿ ಆ ಎಲ್ಲ ಸಾಧನೆಗಳನ್ನು ಮಾಡಿದ ಮೇಲೆ ಏನಾಯಿತು ಅಂತ ಕೇಳಿದ್ರೆ ಕಶ್ಮರಗಳು ಹೋಯಿತು. ಕಶ್ಮರಗಳು ಹೋದ ಮೇಲೆ ಆ ಪಾತ್ರೆ ಶುದ್ಧವಾಯಿತು. ಪಾತ್ರೆ ಶುದ್ಧವಾದ ಮೇಲೆ ಅವನು ಭಗವಂತನನ್ನ ಭಗವಂತನ ಅಂತವನನ್ನ ವರಿಸ್ತಾನೆ ಅಂತ ಹೇಳ್ತಾರೆ. ವರಣೆ ಅಂತ ಹೇಳಿದ್ರೆ ಆ ಭಗವಂತ ಅವನು ನಮ್ಮವ ಅಂತ ಭಗವಂತ ಸ್ವೀಕಾರ ಮಾಡ್ತಾನೆ. ಹಾಗಾಗಿ ಆ ಕಶ್ಮರಗಳನ್ನ ದೂರ ಮಾಡುವಂತಹದ್ದು ನಮ್ಮ ಸಾಧನೆ. ಅದನ್ನ ದೂರ ಮಾಡಲಿಕ್ಕಿರತಕ್ಕಂತಹ ಸಾಧನಗಳು ಯಾವುದು ಎಂಬುದನ್ನ ನಾವು ತಿಳ್ಕೊಂಡು ಅದರಲ್ಲಿ ಪ್ರವೃತ್ತಿಯನ್ನ ಮಾಡಿದೆವು ಅಂತ ಹೇಳಿದ್ರೆ ಆವಾಗ ಇದು ಯಾವುದೂ ಕೂಡ ಅಸಾಧ್ಯ ಅಂತ ಇಲ್ಲ, ಹಾಗಾಗಿ ಸಾಧಿಸ್ಲಿಕ್ಕೆ ಬರ್ತದೆ ಅಂತ ಹೇಳ್ತಾನೆ. ತದನಂತರದಲ್ಲಿ ಒಂದು ಹೇಳ್ತಾನೆ ಏನು ಅಂತ ಕೇಳಿದ್ರೆ ಸರ್ವಭೂತಸ್ಥಂ ಆತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ. ಹಿಂದಿನ ಅಧ್ಯಾಯದಲ್ಲಿ ಎಲ್ಲ ಕಡೆಗಳಲ್ಲಿರ್ತಕ್ಕಂತಹ ಭಗವಂತ ಸಮ ಅಂತ ಹೇಳಿದ. ಶುಚೈವ ಶ್ವಭಾಗೇಚ ಪಂಡಿತ ಸಮದರ್ಶಿನ ಅಂತ ಒಂದು ಮಾತನ್ನ ಹೇಳಿದ. ಪಂಡಿತರು ಅಂದ್ರೆ ಪಂಡಿತರ ಶಬ್ದಕ್ಕೆ ಏನು ಅಂತ ಕೇಳಿದ್ರೆ ಜ್ಞಾನಿಗಳು ಅಂತ ಅರ್ಥ. ಆ ಜ್ಞಾನಿಗಳು ಎಲ್ಲ ಕಡೆಗಳಲ್ಲಿರ್ತಕ್ಕಂತಹ ಭಗವಂತ ರೂಪವನ್ನ ಸಮ ಅಂತ ನೋಡ್ತಾರೆ. ಏನು ಸಮ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂತಹ ಆನೆಯಲ್ಲಿರ್ತಕ್ಕಂತಹ ಭಗವಂತನ ರೂಪ ಅದು ತುಂಬಾ ಉನ್ನತ ಮಟ್ಟದ್ದು, ಆ ಇರುವೆಯಲ್ಲಿರ್ತಕ್ಕಂತಹ ಭಗವಂತನ ರೂಪ ಅದು ಕೆಳಮಟ್ಟದ್ದು. ಹಾಗಾಗಿ ಆನೆಯಲ್ಲಿರ್ತಕ್ಕಂತಹ ಭಗವಂತನ ರೂಪಕ್ಕೆ ತುಂಬಾ ಶಕ್ತಿ ಇದೆ, ಆ ಇರುವೆಯಲ್ಲಿರ್ತಕ್ಕಂತಹ ಭಗವಂತನ ರೂಪಕ್ಕೆ ಶಕ್ತಿ ತುಂಬಾ ಕಡಿಮೆ ಇದೆ. ಇಲ್ಲ, ಹಾಗಿಲ್ವೇ ಇಲ್ಲ. ಮತ್ತೇನು ಕೇಳಿದ್ರೆ ಅಲ್ಲಿರತಕ್ಕಂತಹ ಭಗವಂತನ ರೂಪಕ್ಕೆ ಎಷ್ಟು ಸಾಮರ್ಥ್ಯ ಇದೆಯೋ ಅದೇ ಸಾಮರ್ಥ್ಯ ಆ ಇರುವೆಯಲ್ಲಿರ್ತಕ್ಕಂತಹ ಭಗವಂತನ ರೂಪಕ್ಕೂ ಕೂಡ ಅಷ್ಟೇ ಸಾಮರ್ಥ್ಯ ಇದೆ. ಇದನ್ನು ತಿಳ್ಕೊಳ್ಬೇಕು. ಇದನ್ನು ಯಾರು ಸರಿಯಾಗಿ ತಿಳ್ಕೊಳ್ತಾನೋ ಅವನು ಸಮ ಅಂತ ಹೇಳ್ತಾರೆ. ಅವನನ್ನ ಸಮ ಅಂತ ಹೇಳ್ತಾರೆ. ಅವನು ಸಮಬುದ್ಧಿ ಉಳ್ಳವನು. ಹಾಗಾಗಿ ಇದನ್ನು ನಾವು ಕೂಡ ಯಥಾರ್ಥವಾಗಿ ಹೇಗೆ ತಿಳ್ಕೊಳ್ಬೇಕು, ಅಲ್ಲಿ ಎಲ್ಲಿ ಬೇರೆ ಕಡೆಗಳಲ್ಲಿರ್ತಕ್ಕಂತಹ ಭಗವಂತನ ರೂಪದಲ್ಲಿ ಎಷ್ಟು ಸಾಮರ್ಥ್ಯ ಇದೆಯೋ ಅದೇ ರೀತಿಯಾಗಿರ್ತಕ್ಕಂಥ ಸಾಮರ್ಥ್ಯ ಇಲ್ಲಿರ್ತಕ್ಕಂತಹ ಭಗವಂತನ ರೂಪದಲ್ಲಿಯೂ ಇದೆ. ಅವನಲ್ಲಿರ್ತಕ್ಕಂತಹ ಭಗವಂತನ ರೂಪದಲ್ಲಿ ಎಷ್ಟು ಸಾಮರ್ಥ್ಯ ಇದೆಯೋ ಇವನಲ್ಲಿರ್ತಕ್ಕಂತಹ ಭಗವಂತನ ರೂಪದಲ್ಲಿಯೂ ಕೂಡ ಅಷ್ಟೇ ಸಾಮರ್ಥ್ಯ ಇದೆ. ಹಾಗಾಗಿ ಎಲ್ಲ ರೂಪಗಳಲ್ಲೂ ಸಮ, ಎಲ್ಲ ರೂಪದಲ್ಲೂ ಕೂಡ ಭಗವಂತ ಎಲ್ಲವನ್ನೂ ಕೂಡ ಮಾಡಲಿಕ್ಕೆ ಸಾಮರ್ಥ್ಯ ಉಳ್ಳವನು ಅಂತ ಎಂಬಂತಹ ಜ್ಞಾನವನ್ನು ನಾವು ತಿಳ್ಕೊಳ್ಬೇಕು. ಈ ರೀತಿಯಾಗಿ ಯಾರಿಗೆ ಜ್ಞಾನ ಇದೆಯೋ ಅವನು ಪಂಡಿತ, ಅವನು ಜ್ಞಾನಿ. ಅವನನ್ನ ಕೃಷ್ಣ ಪಂಡಿತ ಜ್ಞಾನಿ ಅಂತ ಎಂಬುದಾಗಿ ಹೇಳ್ತಾನೆ. ಹಾಗಾಗಿ ಇದನ್ನ ನಾವು ಕೂಡ ತಿಳ್ಕೊಳ್ಳಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇಲ್ಲ. ನಾವು ಅಲ್ಲಿರ್ತಕ್ಕಂತಹ ಭಗವಂತನ ರೂಪ ಇಲ್ಲಿರ್ತಕ್ಕಂತಹ ಭಗವಂತನ ರೂಪ ಅದು ಒಂದು ಉನ್ನತ ಮಟ್ಟದ್ದು ಇದಕ್ಕೆ ಕೆಳಮಟ್ಟದ್ದು ಇಲ್ಲ, ಹಾಗೆ ಎಲ್ಲೂ ಇಲ್ಲ. ಹಾಗಾಗಿ ಈಕ್ಷತೆ ಯೋಗಯುಕ್ತಾತ್ಮ ಇದನ್ನ ಹೇಗೆ ಪಡ್ಕೊಳ್ಳ, ಇದಕ್ಕೆ ಮಾರ್ಗ ಬೇಕಲ್ವ, ಇದನ್ನ ಹೇಗೆ ತಿಳ್ಕೊಳ್ಳುವಂಥದ್ದು ಅಂತ ಕೇಳಿದ್ರೆ ಇದಕ್ಕಿರತಕ್ಕಂತಹ ಮಾರ್ಗ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಯೋಗ, ಅದಕ್ಕೆ ಹೇಳಿದಂತಕ್ಕಂಥದ್ದು ಧ್ಯಾನ. ಹಾಗಾಗಿ ಧ್ಯಾನದಿಂದಾಗಿ ಭಗವಂತನನ್ನು ತಾನು ಅಷ್ಟು ಆ ಚಿಂತನೆ ಮಾಡಿ ಭಗವಂತನನ್ನು ಆ ಸ್ಮರಣೆ ಮಾಡಿ ಅವನನ್ನು ನಾವು ನೋಡಿದೆವು ಅಂತ ಹೇಳಿದ್ರೆ ಆವಾಗ ಭಗವಂತ ನಮಗೂ ಕೂಡ ಸಮ ಅಂತ ತಿಳ್ಕೊಳ್ತಾನೆ. ಭಗವಂತನು ಭಗವಂತನ ಬಗ್ಗೆ ನಮಗೂ ಕೂಡ ಸರಿಯಾಗಿರ್ತಕ್ಕಂಥ ಯಥಾರ್ಥವಾಗಿರ್ತಕ್ಕಂಥ ಜ್ಞಾನ ನಾವು ಕೂಡ ಪಡ್ಕೊಳ್ಳಿಕ್ಕೆ ಬರ್ತದೆ ಅಂತ ಹೇಳ್ತಾನೆ. ಇನ್ನು ಹೇಳ್ತಾನೆ ಹೇಗೆ ಅಂತ ಕೇಳಿದ್ರೆ ಆತ್ಮಾನಂ ಸರ್ವಭೂತೇಶು ಭಗವಂತಂ ಅವಸ್ಥಿತಂ ಅಪಶ್ಯತ್ ಸರ್ವಭೂತಾನಿ ಭಗವತ್ಯಪಿ ಚಾತ್ಮನಿ. ಎಲ್ಲಾ ಕಡೆಗಳಲ್ಲಿರತಕ್ಕಂತಹ ಭಗವಂತನ ರೂಪ ಸಮ. ಹಾಗಾಗಿ ಭಗವಂತ ಸರ್ವವ್ಯಾಪ್ತ ಎಂಬುದಕ್ಕೆ ಇದೊಂದು ಪ್ರಮಾಣವನ್ನು ಹೇಳಿದಾಗಾಯಿತು. ಭಗವಂತ ಸರ್ವವ್ಯಾಪ್ತ ಸರ್ವಶಕ್ತ ಸರ್ವಕರ್ತೃ ಅಂತ ಎಂಬುದಾಗಿ ಈ ಒಂದು ಪ್ರಮಾಣದಿಂದಾಗಿ ನಮಗೆ ಭಗವಂತ ಎಲ್ಲ ಕಡೆಗಳಲ್ಲೂ ಕೂಡ ವ್ಯಾಪಿಸಿದ್ದಾನೆ ಅಂತ ಎಂಬುದಾಗಿ ತಿಳ್ಕೊಳ್ಬಹುದು. ಸರಿ, ಅದರಿಂದಾಗಿ ಏನಾಯಿತು ಅಂತ ಕೇಳಿದ್ರೆ ಆ ಮುಂದಿನ ಶ್ಲೋಕವನ್ನು ತುಂಬ ನಾವು ಹೇಗೆ ತಿಳ್ಕೊಳ್ಬೇಕು ಎಂಬುದನ್ನು ಕೃಷ್ಣನೇ ನಮಗೆ ಗೈಡ್ ಮಾಡಿದ್ದಾನೆ.
Yoma pasyati sarvatra sarvancha nahi pasyati tasyaham na pranashyami sachame na pranashyati. Yenu anta kelidre idara arthavanna heltane. Yenu anta kelidre Yoma pasyati yaru nannannu nortaneyo sarvatra ella kadagalallo kuda nannannu yaru nortano sarvancha nahi pasyati elladrallo kuda nannannu nortano avanige nanu ನಾಶವನ್ನ ಅವರು ನಾಶವಾಗಲಿಕ್ಕೆ ಬಿಡೋದಿಲ್ಲ ಏನು ನಾಶವಾಗಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರೆ ಅವನಿಗೆ ಆ ಕೆಟ್ಟದಾಗಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾವು ಯಾವ ರೀತಿಯಾಗಿ ನಮ್ಮ ಚಿಂತನೆಯನ್ನ ಇರಿಸಬೇಕು ಅಂತ ಎಂಬುದಾಗಿ ಕೃಷ್ಣ ಹೇಳಿದಾಗ ಆಯ್ತು ಅಂದ್ರೆ ಹೇಗೆ ಅಂತ ಕೇಳಿದ್ರೆ ಭಗವಂತ ಸರ್ವತ್ರ ಯೋಮಾ ಪಶ್ಯತಿ ಸರ್ವತ್ರ ಎಲ್ಲಾ ಕಡೆಗಳಲ್ಲೂ ಕೂಡ ಭಗವಂತನಿದ್ದಾನೆ ಇದು ಒಂದು ರೀತಿಯಾಗಿರ್ತಕ್ಕಂತಹ ಜ್ಞಾನ ಇದನ್ನು ನಾವು ಇಟ್ಕೊಳ್ಬೇಕು ಇದನ್ನು ನಾವು ಎಲ್ಲಾ ಕಡೆಗಳಲ್ಲೂ ಕೂಡ ತಿಳ್ಕೊಳ್ಬೇಕು ಇದನ್ನೇ ಆ ಪ್ರಹ್ಲಾದ ಅವತಾರದಲ್ಲಿ ಹೇಳಿರ್ತಕ್ಕಂತಹದ್ದು ಭಗವಂತ ಸರ್ವವ್ಯಾಪ್ತರ ಹೌದು ಅಂತ ಕೇಳಿದಾಗ ಸರ್ವವ್ಯಾಪ್ತ ಹೌದು ಅಂತ ಹೇಳಿದಾಗ ಭಗವಂತ ಆ ಕಂಬದಿಂದ ಉದಿಸಿ ಬಂದಿರತಕ್ಕಂತಹದ್ದು ಹಾಗಾಗಿ ಈ ಚಿಂತನೆ ಯೋಮಾ ಪಶ್ಯತಿ ಸರ್ವತ್ರ ಎಲ್ಲಾ ಕಡೆಗಳಲ್ಲಿರತಕ್ಕಂತಹ ಭಗವಂತನ ರೂಪ ಅದು ಸರ್ವಂಚ ಎಲ್ಲದರಲ್ಲೂ ಕೂಡ ಇದೆ ಹಾಗಾಗಿ ಎಲ್ಲಾ ಕಡೆಗಳಲ್ಲೂ ಇರತಕ್ಕಂತಹ ರೂಪ ಎಲ್ಲದರಲ್ಲೂ ಇರತಕ್ಕಂತಹ ರೂಪ ಎಲ್ಲರಲ್ಲೂ ಇರತಕ್ಕಂತಹ ರೂಪ ಇದು ನಾವು ಚಿಂತಿಸಬೇಕಾದ್ದು ಹಾಗಾಗಿ ಇದನ್ನು ತಿಳ್ಕೊಂಡ ಅಂತ ಹೇಳಿದ್ರೆ ಆವಾಗ ಏನಾಗ್ತದೆ ಅಂತ ಕೇಳಿದ್ರೆ ಅವನಿಗೆ ನಾಶ ಎಂಬುದಾಗುವುದಿಲ್ಲ ನಾಶ ಎಂಬುದಾಗುವುದಿಲ್ಲ ಅಂತ ಹೇಳಿದ್ರೆ ಅವನಿಗೆ ಕೆಟ್ಟದಾಗಲಿಕ್ಕೆ ಬಿಡೋದಿಲ್ಲ ಅವನು ಈ ರೀತಿಯಾಗಿರತಕ್ಕಂತಹ ಜ್ಞಾನವನ್ನ ಪಡ್ಕೊಂಡವನಿಗೆ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಭಗವಂತ ಅವನನ್ನ ತನ್ನವ ಎಂಬುದಾಗಿ ಸ್ವೀಕಾರ ಮಾಡ್ತಾನೆ ಯಾಕೆ ತನ್ನವ ಅಂತ ಸ್ವೀಕಾರ ಮಾಡ್ತಾನೆ ಅವನ ಜ್ಞಾನ ತುಂಬಾ ಅಧಿಕ ಮಟ್ಟದ್ದು ಯಾಕೆ ಅವನ ಚಿಂತನೆ ಆಗಿದೆ ಎಲ್ಲಾ ಕಡೆಗಳಲ್ಲಿರತಕ್ಕಂತಹ ರೂಪ ನನ್ನದು ಅಂತ ತಿಳ್ಕೊಂಡಿದ್ದಾನಲ್ವಾ ಹಾಗಾಗಿ ಅವನನ್ನ ನಾಶವಾಗಲಿಕ್ಕೆ ಭಗವಂತ ಬಿಡೋದಿಲ್ಲ ಯಾಕೆ ಅವನ ಭಕ್ತ ಆ ಭಗವಂತ ಭಕ್ತರನ್ನ ನಾಶವಾಗಲಿಕ್ಕೆ ಯಾವ ಕಾಲಕ್ಕೂ ಬಿಡೋದಿಲ್ಲ ಹಾಗಾಗಿ ಈ ಚಿಂತನೆಯನ್ನ ಸಚಮೇನ ಪ್ರಣಶ್ಯತಿ ಅವನು ನನಗೆ ತುಂಬಾ ಪ್ರೀತಿಪಾತ್ರನಾಗಿರತಕ್ಕಂಥವನು ಅಂತ ಹೇಳ್ತಾರೆ ಹಾಗಾಗಿ ಈ ರೀತಿಯಾಗಿರ್ತಕ್ಕಂತಹ ಚಿಂತನೆಯನ್ನ ನಾವು ಸದಾ ಕಾಲದಲ್ಲೂ ಕೂಡ ಇಟ್ಟುಕೊಳ್ಳಬೇಕು ಎಂಬಂತಹ ಆ ರಹಸ್ಯವನ್ನ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಹಾಗಾಗಿ ಇದನ್ನ ನಾವು ತಿಳ್ಕೊಳ್ಬೇಕು ಅಂದ್ರೆ ಇದನ್ನು ತಿಳ್ಕೊಳ್ಳಿಕ್ಕೆ ಕಷ್ಟವಾಗಿ ಏನೂ ಇಲ್ಲ ನಮಗೆ ಆ ಹಿಂದಿರತಕ್ಕಂತಹ ಚಿಂತನೆಗಳು ಸ್ವಲ್ಪ ಕ್ಲಿಷ್ಟ ಅಂತ ಅನಿಸ್ತು ಅಂದ್ರೆ ಆ ಭಗವಂತನನ್ನ ಧ್ಯಾನ ಮಾಡುವಂತಹದ್ದು ಆ ಮನಸ್ಸನ್ನ ನಿಯಂತ್ರಣೆ ಮಾಡುವಂತಹದ್ದು ಇದು ಮಾಡಬೇಕು ಮಾಡಬಾರದು ಅಂತಲ್ಲ ಆದರೆ ಅದನ್ನ ಮಾಡುವಂತಹ ಬಗೆ ಸ್ವಲ್ಪ ಕಷ್ಟ ಇರಬಹುದು ಆದರೆ ಇದು ಈ ಚಿಂತನೆ ಇದು ತುಂಬಾ ಸುಲಭವಾಗಿರತಕ್ಕಂತಹದ್ದು ಎಲ್ಲಾ ಕಡೆಗಳಲ್ಲಿರ್ತಕ್ಕಂತಹ ಭಗವಂತನ ರೂಪ ಇದನ್ನ ಚಿಂತಿಸ್ಲಿಕ್ಕೆ ಏನು ಅಷ್ಟೊಂದು ಕಷ್ಟಪಡಬೇಕು ಅಂತಿಲ್ಲ ಹಾಗಾಗಿ ಎಲ್ಲಾ ಕಡೆಗಳಲ್ಲಿರ್ತಕ್ಕಂತಹ ಭಗವಂತನ ರೂಪವನ್ನ ಅಂದ್ರೆ ಎಲ್ಲಾ ಕಡೆಗಳಲ್ಲಿರ್ತಕ್ಕಂತಹ ಭಗವಂತನ ರೂಪಕ್ಕೆ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟೇ ಸಾಮರ್ಥ್ಯ ಇಲ್ಲಿರತಕ್ಕಂತಹ ಭಗವಂತನ ರೂಪಕ್ಕಿದೆ ಎಂಬಂತಹ ಚಿಂತನೆ ನಾವು ಇಟ್ಟುಕೊಂಡೆವು ಅಂತ ಹೇಳಿದ್ರೆ ಭಗವಂತ ನಮ್ಮವ ಅಂತ ಅನಿಸಿಕೊಳ್ತಾನೆ ಭಗವಂತ ಅವನನ್ನ ತನ್ನವ ಅಂತ ಅವನು ಗ್ರಹಣೆ ಮಾಡ್ತಾನೆ ಹಾಗಾಗಿ ತನ್ನವ ಅಂತ ಒಮ್ಮೆ ಗ್ರಹಣೆ ಮಾಡಿದ ಮೇಲೆ ಯಾವ ಕಾಲಕ್ಕೂ ಕೂಡ ಅವನ ಅವನತಿ ಆಗಲಿಕ್ಕೆ ಭಗವಂತ ಬಿಡೋದಿಲ್ಲ ಯಾಕೆ ಭಗವಂತನೆಂದೇ ಮಾತಿದೆ ಯೋಗಕ್ಷೇಮಂ ವಹಾಮ್ಯಂ ಅಂತ ತಾನು ಯಾರನ್ನ ಅವನ ಯಾರ ಯೋಗಕ್ಷೇಮವನ್ನ ತಾನು ವಹಿಸಿಕೊಳ್ತಾನೋ ಅವನು ಯಾವತ್ತೂ ಕೂಡ ಅವನನ್ನ ನಾಶ ಹೊಂದಲಿಕ್ಕೆ ಬಿಡೋದಿಲ್ಲ ಅಂತ ಕೃಷ್ಣ ಹೇಳಿರತಕ್ಕಂತಹ ಮಾತು ಹಾಗಾಗಿ ಇದನ್ನು ನಾವು ನಮಗೆ ಆ ಕಷ್ಟವಾಗಿರ್ತಕ್ಕಂಥ ಚಿಂತನೆಯನ್ನ ಮಾಡ್ಲಿಕ್ಕಾಗಿಲ್ಲ ಅಂದ್ರೂ ಕೂಡ ಸುಲಭವಾಗಿರ್ತಕ್ಕಂಥ ಒಂದು ಚಿಂತನೆಯನ್ನ ಕೃಷ್ಣ ಬೇಕಾದಷ್ಟು ಕೊಟ್ಟಿದ್ದಾನೆ ಅದನ್ನು ನಮ್ಮ ಜೀವನದಲ್ಲಿ ನಿತ್ಯ ಜೀವನದಿಂದ ಅದನ್ನ ರೂಢಿಸಿಕೊಂಡೆವು ಅಂತ ಹೇಳಿದ್ರೆ ಆವಾಗ ನಮಗೆ ಭಗವಂತ ಲಭ್ಯ ಅಂತ ಹೇಳ್ತಾರೆ ಹಾಗಾಗಿ ಇದನ್ನ ಸರ್ವದಾ ಸರ್ವಭೂತೇಶು ಸಮಮ್ಮ ಯೋ ಪ್ರಪಶ್ಯತೆ ಅಚಲಾ ತತ್ ಭಕ್ತಿ ಸ್ಯಾತ್ ಯೋಗಕ್ಷೇಮಂ ವಹಾಮ್ಯಹಂ ಭಗವಂತ
ಅಚಲಾದಸ್ಯ ಭಕ್ತಿ, ಇದರಲ್ಲಿ ಮಾತ್ರ ಚಾಂಚಲ್ಯ ಇರಬಾರ್ದು. ಏನು ಚಾಂಚಲ್ಯ ಇರಬಾರ್ದು ಅಂತ ಕೇಳಿದ್ರೆ, ಒಮ್ಮೆ ನಾವು ಗಟ್ಟಿಯಾಗಿ ಹಿಡ್ಕೊಂಡೆವು ಅಂತ ಹೇಳಿದ್ರೆ, ಅಂದ್ರೆ ಈ ಚಿಂತನೆಯನ್ನ ಒಂದು ಸಲ ನಾವು ಗಟ್ಟಿಯಾಗಿ ಬಂತು ಅಂದಮೇಲೆ ಮತ್ತೆ ನಾವು ಅದರಲ್ಲಿ ಯಾವ ಕಾಲಕ್ಕೂ ಕೂಡ ನಾವು ಇರಲಿ ಪರವಾಗಿಲ್ಲ, ಇದು ಈ ಕ್ಷಣದಲ್ಲಿ ಬಂತು ಮತ್ತೆ ಮುಂದೆ ಇಲ್ಲ, ಅದು ಹಾಗಾಗಬಾರ್ದು. ಹಾಗಾಗಿ ಆ ಭಕ್ತಿಯಲ್ಲಿ ಅದು ಚಾಂಚಲ್ಯ ಇರಬಾರ್ದು, ಆ ಭಕ್ತಿಯಲ್ಲಿ ಅಷ್ಟು ದೃಢತೆ ಇರಬೇಕು ಅಂತ ಹೇಳ್ತಾನೆ. ಹಾಗಾಗಿ ಅಷ್ಟು ಆ ದೃಢತೆ ಉಳ್ಳವಂಥವನಿಗೆ ತಾನು ತನ್ನವಾದ ಭಗವಂತ ವರ್ಣನೆ ಮಾಡ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನು ಏನಾಯಿತು ಅಂತ ಕೇಳಿದ್ರೆ, ಇಷ್ಟರಿಂದಾಗಿ ಸರಿ ಇದನ್ನು ಮಾಡಿದರೆ ಏನಾಯಿತು, ಅದರಿಂದ ಏನಾದರೂ ಉಪಯೋಗ ಉಂಟಾ ಅಂತ ಕೇಳಿದರೆ ಆ ಉಪಯೋಗವನ್ನು ಹೇಳ್ತಾನೆ. ಏನಾಗ್ತದೆ ಅಂತ ಕೇಳಿದರೆ, ಸಮ ಅಂತ ಹೇಳಿದೆ, ಅಂದರೆ ಎಲ್ಲ ಕಡೆಗಳಲ್ಲಿರ್ತಕ್ಕಂಥ ಭಗವಂತನ ರೂಪ ಸಮ ಹೌದು. ಇನ್ನು ಇದರಲ್ಲಿ ಒಂದು ನಮಗೆ ಸಂಶಯ ಏನು ಅಂತ ಕೇಳಿದ್ರೆ, ಎಲ್ಲ ಕಡೆಗಳಲ್ಲಿರ್ತಕ್ಕಂಥ ಭಗವಂತ ಸಮ ಅಂತ ಹೇಳಿದಾಗ ಹಾಗಾಗಿ ಎಲ್ಲರನ್ನೂ ಕೂಡ ಸಮವ ಅಂತ ತೊಡ್ಕೊಳ್ಳು ಅಂತ ಹೇಳಿದ್ರೆ ಹಾಗಲ್ಲ. ಏನು ಅಂತ ಕೇಳಿದ್ರೆ, ನಮಗೆ ಲೌಕಿಕವಾಗಿ ನಮಗೆ ದೃಷ್ಟಾಂತಗಳು ಬೇಕಾಗಿರ್ತವೆ. ಹೇಗೆ ಅಂತ ಕೇಳಿದ್ರೆ, ಮುಖ್ಯಮಂತ್ರಿಯ ಅಧಿಕಾರ ಆ ಶಾಸಕನಿಗೆ ಇರುವುದಿಲ್ಲ, ಅಥವಾ ಇನ್ನಿತರ ಅವನ ಕೆಳಹಂತದ ಮಂತ್ರಿಗಳಿಗೆ ಅವನ ಅಧಿಕಾರ ಇರೋದಿಲ್ಲ. ಹಾಗಾಗಿ ಸಮ ಶಬ್ದಕ್ಕೆ ಏನರ್ಥ ಅಂತ ಕೇಳಿದ್ರೆ, ಅವರವರ ಹಂತದಲ್ಲಿರತಕ್ಕಂಥ ಸ್ಥಿತಿಯನ್ನು ಚಿಂತನೆ ಮಾಡುವಂಥದ್ದು. ಹಾಗಾದರೆ ಎಲ್ಲರೂ ಕೂಡ ಒಂದೇ ಅಂತ ಹೇಳಿದರೆ ಮುಖ್ಯಮಂತ್ರಿಗೆ ಏನು ಸಾಮರ್ಥ್ಯ ಇದೆಯೋ ಅದೇ ಸಾಮರ್ಥ್ಯ ಯಾವುದೋ ಒಬ್ಬ ಮಂತ್ರಿಗೂ ಇರಬೇಕು, ಆ ಮಂತ್ರಿಗೆ ಇರತಕ್ಕಂತಹ ಸಾಮರ್ಥ್ಯ ಒಬ್ಬ ಶಾಸಕನಿಗೂ ಇರಬೇಕು, ಆ ರೀತಿಯಾಗಿ ಇಲ್ಲ. ಹಾಗಾಗಿ ಎಲ್ಲರಲ್ಲಿಯೂ ಕೂಡ ವ್ಯತ್ಯಾಸ ಎಂಬುದು ಉಂಟಲ್ವಾ, ಅದೇ ರೀತಿಯಾಗಿ ಎಲ್ಲ ಕಡೆಯಲ್ಲಿರ್ತಕ್ಕಂತಹ ಭಗವಂತನ ರೂಪದಲ್ಲಿ ಸಾಮ್ಯ, ಅಲ್ಲಿರ್ತಕ್ಕಂತಹ ಭಗವಂತನ ರೂಪಕ್ಕೆ ಎಷ್ಟು ಸಾಮರ್ಥ್ಯ ಇದೆಯೋ ಅದೇ ಸಾಮರ್ಥ್ಯ ಇಲ್ಲಿರ್ತಕ್ಕಂತಹ ಭಗವಂತನಿಗೂ ಇದೆ ಎಂಬಂತಹ ಚಿಂತನೆಯನ್ನು ಇಟ್ಟುಕೊಂಡೆವು ಅಂತ ಹೇಳಿದ್ರೆ, ಇದೇ ನಮಗೆ ಸಮಬುದ್ಧಿ ಅಂತ ಹೇಳುವಂತಹದ್ದು. ಹಾಗಾಗಿ ಇದನ್ನ ತಿಳ್ಕೊಂಡ ಅಂತ ಹೇಳಿದ್ರೆ ಆವಾಗ ಏನಾಯ್ತು ಅಂತ ಕೇಳಿದ್ರೆ, ಅದಕ್ಕೆ ಫಲಶ್ರುತಿಯನ್ನ ಹೇಳ್ತಾರೆ. ಏನಾಗ್ತದೆ ಅಂತ ಕೇಳಿದ್ರೆ, ಸರ್ವಭೂತ ಸ್ಥಿತಂ ಯೋ ಮಾಂ ಭಜತಿ ಏಕತ್ವಂ ಆಸ್ಥಿತಃ ಸರ್ವತಾ ವರ್ತಮಾನೋಪಿ ಸ ಯೋಗಿ ಮೈ ವರ್ತದೆ. ಅವನು ನನ್ನನ್ನು ಹೊಂದುತ್ತಾನೆ. ಏನು ನನ್ನ ಹೊಂದುತ್ತಾನೆ ಅಂತ ಹೇಳಿದ್ರೆ ಪರಮಾತ್ಮ ಭಗವಂತ ಸರ್ವ ಅಂತರ್ಯಾಮಿ, ಎಲ್ಲದರೊಳಗಿರತಕ್ಕಂತಹ ಭಗವಂತ ಒಬ್ಬನೇ ಎಂಬಂತಹ ಚಿಂತನೆ, ತದನಂತರದಲ್ಲಿ ಅವನು ಎಲ್ಲ ಕಡೆಗಳಲ್ಲಿರತಕ್ಕಂತಹ ಭಗವಂತನ ನಿಯಾಮಕ, ಅಂದರೆ ಎಲ್ಲರಲ್ಲೂ ಕೂಡ ಇದ್ದುಕೊಂಡು ಭಗವಂತ ನಿಯಮನವನ್ನು ಮಾಡ್ತಾನೆ ಎಂಬಂತಹ ಚಿಂತನೆ, ತದನಂತರದಲ್ಲಿ ನ್ಯಾಯಮಾರ್ಗದಲ್ಲಿ ಇರುವಂತಹದ್ದು. ಇದು ಏನಾಯಿತು ಅಂತ ಕೇಳಿದ್ರೆ, ಈ ನ್ಯಾಯ ಮಾರ್ಗದಲ್ಲಿರತಕ್ಕಂತಹ ವ್ಯಕ್ತಿಗೆ ಏನಾಗ್ತದೆ ಅಂತ ಕೇಳಿದ್ರೆ, ಅವನು ನನ್ನಲ್ಲಿಯೇ ಇದ್ದ ಹಾಗೆ, ಏನು ನನ್ನಲ್ಲಿಯೇ ಇದ್ದ ಹಾಗೆ ಅಂತ ಹೇಳಿದ್ರೆ, ಅವನನ್ನು ನಾನು ನನ್ನವಾದ ಎಂಬುದಾಗಿ ಸ್ವೀಕಾರ ಮಾಡ್ತೇನೆ ಅಂತ ಹೇಳ್ತಾನೆ. ಹಾಗಾಗಿ ಈ ಚಿಂತನೆಯನ್ನು ನಾವು ಎಲ್ಲ ಕಾಲದಲ್ಲೂ ಮಾಡಲಿಕ್ಕೆ ಬರ್ತದೆ, ಎಲ್ಲ ಸ್ಥಳಗಳಲ್ಲೂ ಕೂಡ ಮಾಡಲಿಕ್ಕೆ ಬರ್ತದೆ. ಅಂದರೆ ಅಲ್ಲಿರತಕ್ಕಂಥ ಭಗವಂತನ ರೂಪಕ್ಕೆ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟೇ ಸಾಮರ್ಥ್ಯ ನನ್ನಲ್ಲಿರತಕ್ಕಂಥ ಅಲ್ಲಿರತಕ್ಕಂಥ ಎಲ್ಲ ಕಡೆಗಳಲ್ಲಿರತಕ್ಕಂಥ ವ್ಯಾಪ್ತನಾಗಿರತಕ್ಕಂಥ ಭಗವಂತನಿಗೆ ಸಾಮರ್ಥ್ಯ ಇದೆ ಎಂಬಂತಹ ಚಿಂತನೆ. ಇದನ್ನು ನಾವು ಮಾಡಿಕೊಂಡೆವು ಅಂತ ಹೇಳಿದ್ರೆ ಆವಾಗ ಯಾವುದೇ ರೀತಿಯಾಗಿರ್ತಕ್ಕಂಥ ನಾವು ಅಮರ್ತಿಯನ್ನು ನಾವು ನಮ್ಮ ಜೀವಮಾನದಲ್ಲಿ ಹೊಂದೋದಿಲ್ಲ. ಹಾಗಾಗಿ ಅದಕ್ಕೆ ಏನು ಮಾಡಬೇಕು ಅಂತ ಕೇಳಿದ್ರೆ, ಅದಕ್ಕೆ ಸ್ವಲ್ಪ ಕಷ್ಟವನ್ನು ಮಾಡಬೇಕಾಗ್ತದೆ, ಕಷ್ಟವನ್ನು ಪಡಬೇಕಾಗ್ತದೆ. ಆ ಕಷ್ಟವನ್ನು ಪಟ್ಟು ಆ ಮನಸ್ಸನ್ನು ನಿಯಮನೆ ಮಾಡಿ ಮನಸ್ಸನ್ನು ಹತೋಟಿಯಲ್ಲಿಟ್ಟು ಮನಸ್ಸನ್ನು ಅದಕ್ಕೆ ಬೇಕಾಗಿರತಕ್ಕಂತಹ ಅದಕ್ಕೆ ಹೇಳಿರತಕ್ಕಂತಹ ವ್ಯವಸ್ಥೆಯನ್ನು ಮಾಡಿ ನಾವು ಚಿಂತಿಸಿದೆವು ಅಂತ ಹೇಳಿದರೆ ಆವಾಗ ಭಗವಂತ ನನ್ನವ ಭಗವಂತ ಇವ ಅವನನ್ನು ಸ್ವೀಕಾರ ಮಾಡ್ತಾನೆ, ಇವ ನನ್ನವ ಎಂಬುದಾಗಿ ಸ್ವೀಕಾರ ಮಾಡಿಕೊಂಡು ಅವನಿಗೆ ಯಾವ ಕಾಲಕ್ಕೂ ಕೂಡ ಅವನತಿಯನ್ನು ಅವನ ಅವನು ಕೆಳ ಹೋಗುವಿಕೆಯನ್ನು ಯಾವ ಕಾಲಕ್ಕೂ ಕೂಡ ಮಾಡೋದಿಲ್ಲ ಅಂತ ಹೇಳ್ತಾರೆ.
ಇದರಿಂದ ಏನಾಯಿತು ಅಂತ ಕೇಳಿದ್ರೆ ಆತ್ಮೌಪಮ್ಯೇನ ಸರ್ವತ್ರ ಸಮಂಪಶ್ಯತೆ ಯೋರ್ಜುನ ಸುಖಂ ವಾ ಯದಿವಾ ದುಃಖಂ ಸ ಯೋಗಿ ಪರಮೋ ಮತಃ. ಅವನನ್ನ ಯೋಗಿ ಅಂತ ಹೇಳ್ತಾನೆ. ಏನು ಯೋಗಿ ಅಂತ ಹೇಳಿದ್ರೆ ಈ ಸ್ಥಿತಿಯನ್ನ ಯಾರು ಹೊಂದಿದ್ದಾನೋ ಅವನು ಯೋಗಿ. ಆ ಯೋಗವನ್ನ ಮಾಡ್ಲಿಕ್ಕಿರ್ತಕ್ಕಂತಹ ಸ್ಥಿತಿಯನ್ನ ಹೇಳಿ, ಆ ತುಂಬ ದುಃಖ ಬಂದಾಗ, ಅನಿಷ್ಟವಾದಾಗ, ಸುಖವಾದಾಗ, ಈ ಎಲ್ಲ ಸ್ಥಿತಿಯನ್ನು ಕೂಡ ಅವನು ಸಮನಾಗಿ ಕಾಣಬೇಕು. ಹಾಗಾಗಿ ಇದು ಒಂದರಲ್ಲಿ ಹೇಳಿದ್ದಲ್ಲ, ಅಂದ್ರೆ ಎಲ್ಲ ಕಡೆಗಳಲ್ಲಿರ್ತಕ್ಕಂತಹ ಭಗವಂತನ ರೂಪ ಅದು ಸಮ ಅಂತ ಹೇಳಿದಾಗ ಅದರಿಂದ ಏನಾಯ್ತು ಅಂತ ಕೇಳಿದ್ರೆ, ಸುಖ ಸಮದುಃಖೋ ಸುಖೇ ಸುಖ ದುಃಖೋ ಸಮಯ ಕೃತ್ವ ಲಾಭ ಲಾಭವು ಜಯಾಜಯವು. ಅಲ್ಲೂ ಕೂಡ ಇದೇ ನಿಯಮವನ್ನು ಇಟ್ಟುಕೊಳ್ಬೇಕು. ನಾವು ಎಲ್ಲ ಕಡೆಗಳಲ್ಲಿರ್ತಕ್ಕಂತಹ ಭಗವಂತನ ರೂಪ ಒಂದು ಅಂತ ಹೇಳಿದ್ವಿ. ತದನಂತರದಲ್ಲಿ ಆ ಸುಖ ದುಃಖಗಳಿಗಾಗುವಾಗ ಅಯ್ಯೋ ಸುಖ ಬಂದಾಗ ಸುಖ ಬಂತು, ಆ ದುಃಖ ಬಂದಾಗ ದುಃಖವಾಯ್ತು, ಇದು ಭಗವಂತ ನನಗೆ ಆ ತುಂಬ ಕಷ್ಟವನ್ನು ನೀಡಿದ ಅಂತ ಹೇಳಿಕೊಂಡು ಆ ರೀತಿಯಾಗಿ ಚಿಂತಿಸಿದೆವು ಅಂತ ಹೇಳಿದ್ರೆ ಆವಾಗ ನಮ್ಮ ಮನಸ್ಸು ಅದು ಪರಿಪಕ್ವವಾಗಿಲ್ಲ ಅಂತ ಅರ್ಥ. ಹಾಗಾಗಿ ಆ ಪರಿಪಕ್ವತೆ ಅದನ್ನ ಹೊಂದಲಿಕ್ಕೆ ತುಂಬ ಸಾಧನೆಗಳು ಬೇಕು. ನಾವು ಹೇಗೆ ಅಂತ ಇದಕ್ಕೆ ದೃಷ್ಟಾಂತ ಯಾವುದು ಅಂತ ಕೇಳಿದ್ರೆ, ಒಂದು ಹಣ್ಣನ್ನು, ಮಾವಿನ ಹಣ್ಣನ್ನು ನಾವು ಅದು ಸಹಜವಾಗಿ ಅದು ಮಾಗಿ ಅದು ಹಣ್ಣಾಯಿತು ಅಂತ ಹೇಳಿದರೆ ಅದರಲ್ಲಿ ಒಂದು ತುಂಬ ಸಹಜವಾಗಿರ್ತಕ್ಕಂಥ ರುಚಿಯು ಇರ್ತದೆ, ತುಂಬ ಸಹಜತೆಯಿಂದ ಕೂಡಿರ್ತದೆ. ಅದನ್ನು ತುಂಬ ಬಾಹ್ಯವಾಗಿರ್ತಕ್ಕಂಥ ಪ್ರೇರಣೆಯಿಂದಾಗಿ, ಬಾಹ್ಯವಾಗಿರ್ತಕ್ಕಂಥ ಒಂದು ಸ್ಥಿತಿಯಿಂದ ನಾವು ಅದನ್ನು ಹಣ್ಣು ಮಾಡಿದೆವು ಅಂತ ಹೇಳಿದರೆ ಆವಾಗ ಅದರಲ್ಲಿ ಒಂದು ಸಹಜತೆ ಇರೋದಿಲ್ಲ. ಹಾಗಾಗಿ ನಮ್ಮ ಮನಸ್ಸು ಕೂಡ ಆ ರೀತಿಯಾಗಿ ಆಗಬೇಕು. ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ಮನಸ್ಸನ್ನು ತುಂಬ ಸಹಜತೆಯಿಂದ ಅದನ್ನು ಕೂಡಿಸಬೇಕು. ಅಂದರೆ ಸಹಜತೆ ಅಂತ ಹೇಳಿದ್ರೆ ಭಗವಂತನನ್ನು ನಾವು ಸದಾಕಾಲದಲ್ಲೂ ಕೂಡ ಚಿಂತನೆ ಮಾಡ್ತಾ ಇದ್ದೆವು ಅಂತ ಹೇಳಿದ್ರೆ ಆವಾಗ ಏನಾಯ್ತು ಅಂತ ಕೇಳಿದ್ರೆ ಆ ಮನಸ್ಸು ಒಂದಲ್ಲ ಒಂದು ದಿವಸ ಅದು ಪರಿಪಕ್ವವಾಗ್ತದೆ. ಆ ಮನಸ್ಸು ಪರಿಪಕ್ವವಾಯಿತು ಅಂತ ಹೇಳಿದ್ರೆ ಆವಾಗ ಅದು ಭಗವಂತನ ಕಡೆಗೆ ಹೋಗ್ಲಿಕ್ಕೆ ಅದಕ್ಕೆ ಮತ್ತೆ ಪುನಃ ಯಾವುದೇ ರೀತಿಯಾಗಿರ್ತಕ್ಕಂತಹ ಕಷ್ಟ ಇಲ್ಲ. ಯಾಕೆ? ಪಕ್ವವಾಗಿರತಕ್ಕಂತಹ ಮನಸ್ಸು ಅದು ಮತ್ತೆ ಸಹಜವಾಗಿ ಭಗವಂತನ ಕಡೆಗೆ ಹೋಗಿಯೇ ಹೋಗ್ತದೆ. ಹಾಗಾಗಿ ಅದನ್ನ ಹೋಗುವ ತನಕದ ಆ ಟ್ರೈನಿಂಗ್ ಅದು ನಮ್ಮ ಕೈಲಿರುವಂತಹದ್ದು. ಆರಿ ಅಲ್ಲಿಯ ತನಕ ನಾವು ಅದನ್ನ ಗೈಡ್ ಮಾಡಿದೆವು ಅಂತ ಹೇಳಿದ್ರೆ ಆವಾಗ ನಮಗೆ ಭಗವಂತ ಸುಲಭನಾಗಿ ನಮಗೆ ಸಿಗ್ತಾನೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಈ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು. ತದನಂತರದಲ್ಲಿ ಏನಾಯಿತು ಅಂತ ಕೇಳಿದ್ರೆ ಅರ್ಜುನ ಇದು ಇಷ್ಟನ್ನ ಭಗವಂತ ಹೇಳಿದ. ಅಂದರೆ ಇದೆಲ್ಲ ಸುಖ ದುಃಖ ಅಥವಾ ಎಲ್ಲ ಕಡೆಗಳಲ್ಲೂ ಕೂಡ ವ್ಯಾಪ್ತನಾಗಿರ್ತಕ್ಕಂತಹ ಭಗವಂತ ಇದು ಸಮ ಅಂತ ತಿಳ್ಕೊಂಡು ಅಂತ ಹೇಳಿದ ಮೇಲೆ ಮತ್ತೆ ಪುನಃ ಅರ್ಜುನನಿಗೆ ಸಂಶಯ ಬಂತು. ಏನು ಅಂತ ಕೇಳಿದ್ರೆ, ಯೋಯಂ ಯೋಗ ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ. ಕೃಷ್ಣ ಅರ್ಜುನ ಹೇಳಿದ್ದಾನೆ. ಏನು ಅಂತ ಕೇಳಿದ್ರೆ, ನೀನು ಹೇಳಿದಿ ಮಹಾರಾಯ. ಏನು ಅಂತ ಕೇಳಿದ್ರೆ, ತುಂಬ ಮನಸ್ಸನ್ನು ಅಲ್ಲಿಡಬೇಕು, ಭಗವಂತನ ಕಡೆಗೆ ಕೊಂಡೋಗಬೇಕು, ನನ್ನಲ್ಲಿಯೇ ಇಡಬೇಕು, ಅದಕ್ಕೇನೋ ಧ್ಯಾನವನ್ನು ಮಾಡಬೇಕು, ಇದೆಲ್ಲ ಆಗುವುದೇ ಇಲ್ಲ ನನ್ನ ಕೈಯಲ್ಲಿ. ಯಾಕೆ ಅಂದರೆ ನನ್ನ ಸ್ಥಿತಿ ಹೇಗುಂಟು ಅಂತ ಕೇಳಿದ್ರೆ, ಯುದ್ಧ ಮಾಡಲಿಕ್ಕೆ ಬಂದವ ಮಹಾರಾಯ, ಯುದ್ಧ ಮಾಡಲಿಕ್ಕೆ ಬಂದವನನ್ನು ನೀನು ಧ್ಯಾನ ಮಾಡು, ಮನಸ್ಸನ್ನು ನನ್ನ ಹತ್ರ ಇಡು, ನೀನು ಇಂಥ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳಿದರೆ ಇದು ನನಗೆ ಆಗುವಂತಹದ್ದ, ಇದು ನನಗೆ ಆಗುವುದೇ ಇಲ್ಲ, ನನ್ನ ಹತ್ರ ಯಾವುದಾಗುತ್ತದೆ ಅದನ್ನು ಹೇಳು. ನೀನು ಪುಣ್ಯಾತ್ಮ, ನೀನೀಗ ಏನು ಹೇಳ್ತಾ ಇದ್ದಿ ಅಂತ ಕೇಳಿದ್ರೆ, ನಾನು ಯುದ್ಧ ಮಾಡಲಿಕ್ಕೆ ಬಂದವ. ಎಲ್ಲರೂ ಅಲ್ಲಿ ಕೂತ್ಕೊಂಡು ಯುದ್ಧಕ್ಕೆ ಸನ್ನದ್ಧರಾಗಿ ಎಲ್ಲ ಈಟಿಗಳನ್ನು ಪರ್ಜಿಗಳನ್ನು ಯುದ್ಧಕ್ಕೆ ಸನ್ನದ್ಧರಾಗಿ ಕೂತ್ಕೊಂಡು ನಿಂತುಕೊಂಡವರ ಹತ್ರ ನೀನು ಅಲ್ಲಿ ಕೂತ್ಕೊಂಡು ನನ್ನಲ್ಲಿ ಮನಸ್ಸಿಡು, ಯೋಗವನ್ನು ಮಾಡು, ಮನಸ್ಸನ್ನು ಅಲುಗಾಡಿಸಬೇಡ, ಇಂಥ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳ್ತಾ ಕೂತ್ಕೊಂಡ್ರೆ ಇದು ಆಗುವಂಥದ್ದ, ಇದು ಹೇಗಾಯಿತು ಅಂತ ಕೇಳಿದರೆ,
ತುಂಬಾ ಅವಸರದಿಂದ ಇರತಕ್ಕಂಥ ಸಂದರ್ಭದಲ್ಲಿ ನಾನು ಇನ್ನೇ ಒಂದು ದೃಷ್ಟಾಂತ ಹೇಳಿದೆ. ಒಂದು ತುಂಬಾ ಗಡಿಬಿಡಿಯಲ್ಲಿರ್ತಾನೆ, ಆ ಗಡಿಬಿಡಿಯಲ್ಲಿರ್ತಕ್ಕಂಥ ವ್ಯಕ್ತಿಯನ್ನ ಕುಳಿತು ನೀನು ಕೂತ್ಕೋ, ನಿನಗೆ ನಾನು ಭಗವಂತನ ಬಗ್ಗೆ ಉಪದೇಶ ಮಾಡ್ತೇನೆ, ನೀನು ಧ್ಯಾನವನ್ನು ಮಾಡು, ಭಗವಂತನನ್ನು ಚಿಂತಿಸು, ನಿನ್ನ ಮೂಗಿನ ತುದಿಯಲ್ಲಿ ನೀನು ಧ್ಯಾನವನ್ನು ಮಾಡು ಅಂತ ಹೇಳಿದ್ರೆ ಅವನ ಮುಗಿದಲ್ಲಿ ಅವನಿಗೆ ಕೋಪ ಬರ್ತದೆ ಹೊರತು ಅವನು ಧ್ಯಾನವನ್ನು ಮಾಡೋದಿಲ್ಲ. ಈಗ ಸ್ಥಿತಿ ಅರ್ಜುನಿಗಾಗಿದೆ, ಅದಕ್ಕೋಸ್ಕರ ಹೇಳ್ತಾನೆ. ಅವನು ಹೇಳ್ತಾನೆ ಅಂತ ಕೇಳಿದ್ರೆ, ಯೋಯಂ ಯೋಗ ತ್ವಯಾ ಪ್ರೋಕ್ತ, ನೀನೀಗ ಏನು ಹೇಳ್ತಾ ಇದ್ದೀರಿ ಯೋಗ ಅದು ಸಾಮ್ಯೇನ, ಅದು ನನಗೆ ಆಗುವುದಿಲ್ಲ. ಯತಸ್ಯ ನಪಶ್ಯಾಮಿ, ಇದನ್ನು ಕೈಯಲ್ಲಿ ಆಗುವುದೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಚಂಚಲತ್ವ ಆದ್ರೆ ಅವನು ಹೇಳಿದ್ದಾನೆ, ಚಂಚಲತ್ವ ಆದ್ರೆ ನನಗೆ ಚಾಂಚಲ್ಯ ಬಂದಿದೆ. ಯಾಕೆ ಚಾಂಚಲ್ಯ ಬಂದಿದೆ, ನಾನು ಇಲ್ಲಿ ಒದ್ದಾಡ್ತಾ ಇದ್ದೇನೆ, ನನ್ನ ಅಜ್ಜ ಇದ್ದಾರೆ, ನನ್ನ ಮೊಮ್ಮಕ್ಕಳಿದ್ದಾರೆ, ನನ್ನ ಗುರುಗಳಿದ್ದಾರೆ, ಎಲ್ಲರೂ ಇಲ್ಲಿ ಕೂತ್ಕೊಂಡು ನಿಂತುಕೊಂಡಿದ್ದಾರೆ, ನೀನು ಇಲ್ಲಿ ಕೂತ್ಕೊಂಡು ಯೋಗ ಮಾಡು, ಅದು ಮಾಡು ಇದು ಮಾಡು ಅಂತ ಹೇಳಿದ್ರೆ ಈಗ ಯೋಗ ಮಾಡ್ಲಿಕ್ಕೆ ಆಗಿಲ್ಲ, ಹಾಗಾಗಿ ನಾನು ಇದನ್ನು ನನಗೆ ಇದಾಗೋದಿಲ್ಲ ಅಂತ ಹೇಳ್ತಾನೆ. ಹಾಗಾಗಿ ಮತ್ತೆ ಹೇಳ್ತಾನೆ ಏನು ಅಂತ ಕೇಳಿದ್ರೆ, ಚಂಚಲಮ್ಯ ಮನ ಕೃಷ್ಣ ಪ್ರಮಾತಿ ಬಲವದೃಢಂ ಸಸ್ಯಾಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಒಂದು ಒಳ್ಳೆಯ ದೃಷ್ಟಾಂತವನ್ನು ಕೊಡ್ತಾನೆ. ಏನು ಅಂತ ಕೇಳಿದ್ರೆ, ಚಂಚಲಮ್ಯ ಮನ ಕೃಷ್ಣ, ಮನಸ್ಸು ಚಾಂಚಲ್ಯದಿಂದ ಕೂಡಿರತಕ್ಕಂಥದ್ದು, ಇದನ್ನ ಅಷ್ಟು ಸುಲಭದಲ್ಲಿ ಹೇಗೆ ಅಂತ ಕೇಳಿದ್ರೆ, ಕಪ್ಪೆಯನ್ನು ಒಟ್ಟು ಮಾಡಿದಾಗೆ, ಒಂದು 100 ಕಪ್ಪೆಯನ್ನು ನಮ್ದೊಂದು ಸಿದ್ಧ ಅಂತ ಮಾಡುವ, ನಾನು ಕಪ್ಪೆಯನ್ನು ಒಟ್ಟು ಮಾಡ್ತೇನೆ ಅಂತ. ಒಂದು ಕಪ್ಪೆಯನ್ನು ಒಂದು ಕೋಣೆಯಲ್ಲಿ ಕೊಂಡೋಗಿ ಹಾಕಬೇಕು ಅಷ್ಟೇ ಹೊರತು, ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಒಂದು ಕಪ್ಪೆಗಳನ್ನು ರಾಶಿ ಹಾಕ್ತೇನೆ ಅಂತ ಹೇಳಿದ್ರೆ ಅದು ಆಗುವಂತಹ ಮಾತೇ ಅಲ್ಲ. ಯಾಕೆ, ಅದು ಒಂದನ್ನು ತಂದಾಗ ಮತ್ತೊಂದು ಹಾರ್ಲಿಕ್ಕೆ ಶುರುವಾಗ್ತದೆ, ಮತ್ತೊಂದೊಂದು ಇಟ್ಟಾಗ ಮತ್ತೊಂದು ಹಾರ್ಲಿಕ್ಕೆ ಶುರುವಾಗ್ತದೆ. ಹಾಗಾಗಿ ನಮ್ಮ ಸ್ಥಿತಿಯು ಹಾಗೆ ಆಗಿದೆ. ಏನಾಗಿದೆ ಅಂತ ಕೇಳಿದ್ರೆ, ನಾವು ಒಂದನ್ನು ಈಗ ನೀನು ಹಿಂದಿನಿಂದ ಒಂದೊಂದು ಅಷ್ಟೇ ಹೇಳ್ಕೊಂಡು ಬಂದು, ಧ್ಯಾನ ಮಾಡು, ಧ್ಯಾನಕ್ಕೆ ಮಹತ್ವ ಕೊಡು, ಅದು ಮಾಡು ಇದು ಮಾಡು ಅಂತ ಹೇಳ್ಕೊಂಡು ಬಂದು, ನಾನು ಧ್ಯಾನಕ್ಕೆ ಮಹತ್ವವನ್ನು ಕೊಟ್ಟಾಗ ಮತ್ತೆ ಪುನಃ ನಿನಗೆ ಏನೇ ಹೇಳ್ತಾ ಇದ್ದಿ, ಧ್ಯಾನ ಮಾಡು ಅಂತ ಹೇಳ್ತಾ ಇದ್ದಿ. ನಾನು ಧ್ಯಾನ ಮಾಡಬೇಕು ಅಥವಾ ಧ್ಯಾನ ಮಾಡಬೇಕು, ನಾನು ಯಾವುದಕ್ಕೆ ಹೋಗಬೇಕು, ನನಗೆ ಯಾವುದಾದ್ರು ಒಂದು ಹೇಳು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಹೇಳ್ತಾರೆ, ಚಂಚಲಮ್ಮೆ ಮನ ಕೃಷ್ಣ, ಮನಸ್ಸು ತುಂಬ ಚಾಂಚಲ್ಯವಾಗುಳ್ಳದ್ದು, ಪ್ರಮಾದಿ ಬಲವದೃಢಂ, ಅದನ್ನು ತುಂಬ ಪ್ರಮಾತಿ, ಅದನ್ನು ಅಷ್ಟು ಸುಲಭದಲ್ಲಿ ನಾವು ಅದನ್ನು ಏನೋ ಹತೋಟಿಗೆ ತರುವಂಥದ್ದಲ್ಲ. ಯಾಕೆ ಅಂತ ಕೇಳಿದ್ರೆ, ಒಂದು ಮತಭರಿತವಾಗಿರ್ತಕ್ಕಂಥ ಆನೆ, ಆನೆಯನ್ನು ಸುಲಭದಲ್ಲಿ ಅಂಕುಶ ಹಾಕಿ ನಾವದನ್ನು ನಿಯಂತ್ರಣ ಮಾಡುವಂಥದ್ದು ಅಲ್ಲ. ಯಾಕೆ ಅದು ಅಷ್ಟು ಸುಲಭದಲ್ಲಿ ಮತಭರಿತವಾಗಿರತಕ್ಕಂಥ ಆನೆ ಅದಕ್ಕೆ ಅಂಕುಶ ಹಾಕಿದರೆ ಅದು ಸುಲಭದಲ್ಲಿ ತನ್ನ ಮತವನ್ನು ಅದು ಕಳ್ಕೊಳ್ಳೋದಿಲ್ಲ. ಅದು ಇದೇ ರೀತಿಯಾಗಿ ನಮ್ಮ ಮನಸ್ಸು ಕೂಡ ಏನಾಗಿದೆ ಅಂತ ಕೇಳಿದ್ರೆ, ಇಷ್ಟು ಜೀವ ಇಷ್ಟು ಅನೇಕ ಜನ್ಮಗಳಿಂದ ಅದು ಒಂದು ರೀತಿಯಲ್ಲಿ ತುಂಬ ಆ ಸಂಸ್ಕಾರದಿಂದ ಅದು ಏನನ್ನೋ ಚಿಂತನೆ ಮಾಡ್ತಾ ಇದ್ದೆ. ಹಾಗಾಗಿ ಅದನ್ನು ಒಂದೇ ಕ್ಷಣಕ್ಕೆ ನಾನು ಭಗವಂತನ ಕಡೆಗೆ ಕೊಡ್ತೇನೆ, ಆಹಾ ಬಿಲ್ಕುಲ್ ಆಗುವುದಿಲ್ಲ, ಆಗುವಂಥದ್ದೇ ಅಲ್ಲ. ಹಾಗಾಗಿ ತಸ್ಯಾಂ ನಿಗ್ರಹ ಮನ್ಯೆ, ಅದಕ್ಕೆ ನಿಗ್ರಹ, ಅದಕ್ಕೆ ಒಂದು ನಿಗ್ರಹವನ್ನು ಮಾಡತಕ್ಕಂಥ, ಅದನ್ನು ತಡೆಯುವಂತಹ ಒಂದು ಏನಾದರೂ ಒಂದು ಮಾರ್ಗ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದರೆ ಒಂದು ದೃಷ್ಟಾಂತವನ್ನು ಕೊಡ್ತಾನೆ. ಏನು ಅಂತ ಕೇಳಿದರೆ, ವಾಯೋರಿವ ಸುದುಷ್ಕರಂ, ನಾವೊಬ್ಬ ಯಾವನೊಬ್ಬ ಹೇಳ್ತಾನೆ ತಿಳ್ಕೊಳ್ಳುವ, ನಾನು ಈ ಕೈಯಲ್ಲಿ ಗಾಳಿಯನ್ನು ಹಿಡಿದಿದ್ದೇನೆ, ಆಗುವಂಥದ್ದ ಆಗುವಂಥದ್ದಲ್ಲೇ ಅಲ್ಲ. ಯಾಕೆ ಅಂತ ಕೇಳಿದರೆ, ವಾಯುವನ್ನು ನಾನು ಹಿಡ್ಕೊಂಡೆ ಅಂತ ಹೇಳಿದರೆ ಆಹಾ ಆಗುವಂಥದ್ದಲ್ಲ. ಯಾಕೆ, ವಾಯುವನ್ನು ನಾವು ನಿಗ್ರಹ ಮಾಡುವಂಥದ್ದು ಸಾಧ್ಯವೇ ಇಲ್ಲ. ನಾವು ನಿಗ್ರಹ ಹೇಗೆ ಮಾಡ್ಬೋದು ಅಂತ ಕೇಳಿದರೆ, ಪ್ರಾಣಾಯಾಮವನ್ನು ಮಾಡಿ 1, 3 ನಿಮಿಷ, 4 ನಿಮಿಷ ಅದು ಆಗುವಂಥದ್ದಲ್ಲ. ಪ್ರಾಣಾಯಾಮದ ಮೂಲಕವಾಗಿ 1-2 ನಿಮಿಷ, ಹೆಚ್ಚು ಅಂದರೆ 4 ನಿಮಿಷಗಳ ಕಾಲ ನಾವು ಪ್ರಾಣಾಯಾಮವನ್ನು ಮಾಡಿ ನಾವು ವಾಯುವನ್ನು ಬಂಧನೆ ಮಾಡ್ಬೋದು. ಆದರೆ ಸುಲಭದಲ್ಲಿ ವಾಯುವನ್ನು ನಾನು ಬಂಧಿಸಿದೆ, ಆಗುವಂತಹ ಮಾತೇ ಅಲ್ಲ. ಅದೇ ರೀತಿಯಾಗಿ ಈ ಸೇಮ್ ದೃಷ್ಟಾಂತ ಮನಸ್ಸಿಗೆ ಕೂಡ್ತದೆ. ಮನಸ್ಸನ್ನು ನಾನು ನಿಗ್ರಹ ಮಾಡಿದೆ, ಮನಸ್ಸು ನನ್ನ ಹತೋಟಿಯಲ್ಲಿ ಉಂಟು ಇಲ್ಲವೇ ಇಲ್ಲ, ನನ್ನ ಹತೋಟಿಯಲ್ಲಿ ಉಂಟು ಅಂತ ಹೇಳಿದಾಗ್ಲೇ ನಮ್ಮ ಮನಸ್ಸು ಇಡೀ ಊರು ತುಂಬ
ತಿರುಗಾಟಕ್ಕೆ ಶುರು ಮಾಡಿರ್ತದೆ. ಅದು ಇಲ್ಲಿಯೇ ಹೋಗ್ತದೆ, ಅಲ್ಲಿಯೇ ಹೋಗ್ತದೆ, ಇಡೀ ತಿರುಗಾಟಕ್ಕೆ ಅದು ಎಲ್ಲಿಯ ತನಕ ಅಂತ ಹೇಳಿದ್ರೆ ಈ ಸ್ಥಳದಲ್ಲಿ ಉಂಟು. ಈಗ ಈ ಸ್ಥಳದಲ್ಲಿರ್ತಕ್ಕಂಥ ಮನಸ್ಸು ಅದು ಈ ಕ್ಷಣದಲ್ಲಿ ಅದು ಆ ಅಂಗಡಿಗೂ ಹೋಯ್ತು, ಅಂಗಡಿಯಿಂದ ಬೇರೆ ಕಡೆಗೂ ಹೋಯ್ತು, ಅಲ್ಲಿಂದ ಹೊರಗಿನ ದೇಶದ ತನಕ ಹೋಗಿ ಬರ್ತದೆ. ಅಲ್ಲಿಯ ತನಕ ಅದರ ವ್ಯಾಪ್ತಿ ವಿಚಾರದಲ್ಲಿ ಹೇಳ್ತಾರೆ. ಏನು ಅಂತ ಕೇಳಿದ್ರೆ ನಿಮ್ಮ ಬೆಳಕು ಮತ್ತೆ ಅದರ ಸೌಂಡು ಇದು ತುಂಬಾ ಏನು ಅದರ ತುಂಬಾ ಪ್ರಭಾವಶಾಲಿ ಉಳ್ಳದ್ದು, ಅದರ ವೇಗ ಎಂಬುದು ತುಂಬಾ ಅಧಿಕ ಅಂತ. ಆದರೆ ಅದಕ್ಕಿಂತಲೂ ಕೂಡ ಒಂದು ಪಟ್ಟು ಅಧಿಕವಾಗಿರ್ತಕ್ಕಂಥ ನಮ್ಮ ಮನಸ್ಸು. ಯಾಕೆ ಅಂತ ಕೇಳಿದ್ರೆ ಮನಸ್ಸು ನಮಗೆ ಗೊತ್ತಾಗುವಂಥದ್ದು, ಇದು ಒಳ್ಳೆ ನಮಗೆ ಅನುಭವಕ್ಕೆ ಬರುವಂತಹದ್ದು. ಅದಾದ್ರೂ ಅದಕ್ಕೆ ಏನೋ ಒಂದು ಎಕ್ಸ್ಪೆರಿಮೆಂಟ್, ಅದಕ್ಕೆ ಆ ಬೆಳಕು ಅಥವಾ ನೀವು ಮಿಂಚು ಬಡಿಬೇಕು ಅಥವಾ ಶಬ್ದ ಬರಬೇಕು, ಗುಡುಗು ಬರಬೇಕು, ಅದು ಅದಕ್ಕೆ ಬೇಕಾಗಿರ್ತಕ್ಕ ಒಂದಷ್ಟು ಸಾಧನಗಳನ್ನಿಟ್ಟು ಅದಕ್ಕೆ ಬೇಕಾಗಿರ್ತಕ್ಕ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು. ಅದಕ್ಕಿಂತಲೂ ಕೂಡ ಒಂದು ಪಟ್ಟು ಎದುರು ಇರುವಂಥ ನಮ್ಮ ಮನಸ್ಸು ಏನಾಯ್ತು ಅಂತ ಕೇಳಿದ್ರೆ ಇಲ್ಲಿ ಇತ್ತು, ಇಲ್ಲಿಂದ ಅಲ್ಲಿ ಹೋಯ್ತು, ಅಲ್ಲಿರ್ತಕ್ಕಂಥ ಮತ್ತೊಂದು ಕಡೆಗೆ ಹೋಯ್ತು, ತಿರುಗಾಟಕ್ಕೆ ಶುರು ಮಾಡಿದ್ರೆ ಮತ್ತೆ ಯಾವ ಕಾಲಕ್ಕೂ ಕೂಡ ಮತ್ತೆ ಪುನಃ ಅದು ಬರುವುದೇ ಇಲ್ಲ. ಪಾಠ ಮಾಡುವಂಥ ಸಂದರ್ಭದಲ್ಲಿ ಅಧ್ಯಾಪಕರು ಹೇಳ್ತಾರೆ ಮನಸ್ಸೆಲ್ಲಿದೆ ಅಂತ. ಅಂದ್ರೆ ಅದು ಅಷ್ಟು ಚಂಚಲವಾಗಿರ್ತಕ್ಕಂಥದ್ದು. ಹಾಗಾಗಿ ಅರ್ಜುನ ಹೇಳ್ತಾನೆ, ನನಗೆ ನೀನು ಈಗ ಹೇಳ್ತಾ ಇದ್ದಲ್ವ ಅದು ಮಾಡು, ಇದು ಮಾಡು, ಧ್ಯಾನ ಮಾಡು, ಧ್ಯಾನ ಮಾಡು, ಧ್ಯಾನಕ್ಕೆ ಕೊಡು, ಧ್ಯಾನ ಎಂಬುದು ತುಂಬ ಅಧಿಕ, ಅದಕ್ಕೆ ತುಂಬ ಮಹತ್ವ ಉಂಟು ಅಂತ ಹೇಳ್ತೇವಲ್ವ, ಇದನ್ನ ಕೈಯಲ್ಲಿ ಆಗುವಂಥದ್ದೇ ಅಲ್ಲ. ಯಾವುದಾದ್ರೂ ಕೂಡ ಸುಲಭದ ಮಾರ್ಗ ಇದ್ರೆ ಹೇಳು ಮಹಾರಾಯ, ಇದೆಲ್ಲ ನೀನು ಇಲ್ಲಿ ಕೂತ್ಕೊಂಡು ಯುದ್ಧ ಮಾಡಲಿಕ್ಕೆ ಬಂದ ಮೇಲೆ ನೀನು ಧ್ಯಾನ ಮಾಡು, ಆ ಧ್ಯಾನವನ್ನು ಮಾಡು, ಉಪದೇಶ ಮಾಡು ಅಂತ ಹೇಳಿದರೆ ಇದಾಗುವಂತಹದ್ದಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕೃಷ್ಣ ಮಾತಾಡ್ತಾನೆ. ಏನು ಹೇಳ್ತಾನೆ ಅಂತ ಕೇಳಿದ್ರೆ ಶ್ರೀ ಭಗವಾನ್ ಮಾಚ ಅಸಂಶಯಂ ಮಹಾಭಾವೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇನ ಚ ಗೃಹ್ಯತೆ. ಇದು ಕೃಷ್ಣನ ಮಾತು. ಯಾವುದೂ ಕೂಡ ಆಗುವುದಿಲ್ಲ ಅಂತಿಲ್ಲ. ಯಾಕೆ ಅಂತ ಕೇಳಿದ್ರೆ ಆಗುವುದಿಲ್ಲ ಅಂತ ಹೇಳಿದ್ರೆ ಆಗುವುದೇ ಇಲ್ಲ. ಅದಕ್ಕೆ ಒಂದು ಸಾಧನೆಯನ್ನ ಹೇಳ್ತಾನೆ. ಅದು ಯಾವುದು ಅಂತ ಕೇಳಿದ್ರೆ ಹೇಳ್ತಾನೆ ಅಭ್ಯಾಸೇನ ತು ಕೌಂತೇಯ, ಅಭ್ಯಾಸವನ್ನ ಇರಬೇಕು. ಏನು ಅಭ್ಯಾಸ ಅಂತ ಕೇಳಿದ್ರೆ ತುಂಬಾ ಮನಸ್ಸಿಗೆ ಹೇಳ್ತಾ ಇರಬೇಕು. ಮನಸ್ಸಿಗೆ ಏನು ಹೇಳ್ತಾ ಇರಬೇಕು ಅಂತ ಕೇಳಿದ್ರೆ ನಾವು ಅದನ್ನು ಹೇಳ್ತಾನೆ ಅಸಂಶಯಂ ಮಹಾಬಾಹು. ಸ್ವಾಭಾವಿಕವಾಗಿ ನೀನು ಹೇಳಿದ್ರು ಸರಿ, ಏನು ಮನಸ್ಸು ಎಂಬುದು ಚಂಚಲ, ಅದನ್ನು ನಿಗ್ರಹ ಮಾಡುವುದು ಕಷ್ಟ, ಹೌದು ನಾನು ಒಪ್ಪಿಕೊಳ್ತೇನೆ. ಆದರೆ ಅದನ್ನು ಆಗುವುದಿಲ್ಲ ವಾಯೋರೇವ ದುಷ್ಕರಂ ಅಂತ ಹೇಳಿದಲ್ವ, ಅದು ಬೇಡ. ಯಾಕೆ ಅಂತ ಕೇಳಿದರೆ ಅದಕ್ಕೆ ಒಂದು ಮಾರ್ಗವನ್ನು ಹೇಳ್ತಾನೆ. ಅಭ್ಯಾಸ ಏನದು ಕೌಂತೇಯ, ಅಭ್ಯಾಸ ಮಾಡು ಮಾರಾಯ. ಯಾಕೆ ಆಗುವುದಿಲ್ಲ, ನಮಗೆ ಆ ಅಭ್ಯಾಸವನ್ನು ಮಾಡಿ ನಾವು ತುಂಬ ನಮ್ಮ ಅಧ್ಯಯನವನ್ನು ಮಾಡ್ತಾ ಇದ್ರೆ ಯಾವುದೂ ಕೂಡ ಅಸಾಧ್ಯ ಅಂತ ಇಲ್ಲವೇ ಇಲ್ಲ. ಯಾಕೆ ಅಭ್ಯಾಸ ಯಾಕೆ ಆಗೋದಿಲ್ಲ, ಶಾಲೆಯಲ್ಲಿ ಅಧ್ಯಾಪಕರು ಹೇಳ್ತಾರೆ ಅಭ್ಯಾಸವನ್ನು ಮಾಡಿ, ಅವರು ಒಂದು ಕ್ಷಣ ಪಾಠ ಮಾಡಿ ಅವರು ಹೋಗಿಬಿಡ್ತಾರೆ. ಮತ್ತೆ ಅವರು ಹೇಳತಕ್ಕಂತಹದ್ದು ಮಾತೇನು ಅಂತ ಕೇಳಿದ್ರೆ ಮಕ್ಕಳೇ ಇದನ್ನು ಅಭ್ಯಾಸ ಮಾಡಿ, ಅಭ್ಯಾಸ ಮಾಡಿ, ಅಭ್ಯಾಸ ಮಾಡಿ ಅಂತ ಹೇಳುವಂತಹದ್ದು. ಹಾಗೆಯೇ ನಾವು ಕೂಡ ಮನಸ್ಸಿಗೆ ಅಭ್ಯಾಸವನ್ನು ಮಾಡಿಸಬೇಕು. ಯಾಕೆ ಅಭ್ಯಾಸವನ್ನು ಮಾಡಿಸಬೇಕು, ಮನಸ್ಸಿಗೆ ಅದನ್ನು ನಾವು ಟ್ರೈನಿಂಗ್ ಕೊಡಬೇಕು. ಮನಸ್ಸಿಗೆ ಏನು ಟ್ರೈನಿಂಗ್ ಕೇಳಿದ್ರೆ, ಮನಸ್ಸಿಗೆ ಯಾವುದೋ ಒಂದು ಟ್ಯೂಷನ್ಗೆ ಹಾಕುವಂಥದ್ದಲ್ಲ. ಮನಸ್ಸು ಯಾವುದೋ ಒಂದು ವಿದ್ಯಾರ್ಥಿಯನ್ನು ಕೊಂಡೋಗಿ ಯಾವುದೋ ಒಂದು ಟ್ಯೂಷನಿಗೆ ಕೊಂಡೋಗಿ ಹಾಕ್ಬೋದು. ನಾವು ನಮ್ಮ ಮನಸ್ಸನ್ನು ಕೊಂಡೋಗಿ ಎಲ್ಲಿಗೆ ಕೊಂಡೋಗಿ ಕೊಡುವುದು, ಯಾವ ಟ್ಯೂಷನಿಗೆ ಕೊಂಡೋಗಿ ಕೊಡಬೇಕು, ಅದಕ್ಕಿರತಕ್ಕಂತಹ ಟ್ಯೂಷನ್ ಅಂದರೆ ಅದು ಏನು ಅಂತ ಕೇಳಿದರೆ, ಅದಕ್ಕಿರತಕ್ಕಂಥ ಸಾಧನೆ ಏನು ಅಂತ ಕೇಳಿದರೆ ಶ್ರವಣ, ಅದಕ್ಕಿರತಕ್ಕಂಥ ಮಾರ್ಗ ಏನು ಅಂತ ಕೇಳಿದರೆ ಆ ಭಗವಂತನ ಸಂಕೀರ್ತನೆ. ಇದನ್ನು ನಾವು ಮಾಡಿಕೊಂಡೆವು ಅಂತ ಹೇಳಿದರೆ ಅಭ್ಯಾಸ ಏನದು ಕೌಂತೇಯ. ಹೇ ಕೌಂತೇಯ, ಕುಂತಿಯ ಮಗನೇ, ಏನಾಗ್ತದೆ ಅಂತ ಕೇಳಿದ್ರೆ ನೀನು ಅಭ್ಯಾಸವನ್ನು ಮಾಡು. ಮತ್ತೇನು ಮಾಡಬೇಕು ಅಂತ ಕೇಳಿದ್ರೆ ಕೇವಲ ಅಭ್ಯಾಸ ಆಗೋದಿಲ್ಲ, ವೈರಾಗ್ಯ ನಮಗೆ ವೈರಾಗ್ಯ ಬರೋದಿಲ್ಲ. ನಮ್ಮ ಸಂಕಲ್ಪ ಇದೆ ಹೇಗೆ ಅಂತ ಕೇಳಿದ್ರೆ ಜಾನ ಭಕ್ತಿ ವೈರಾಗ್ಯ ಸಿದ್ಧಾರ್ಥಂ ಅಂತ ನಾವು ನಿತ್ಯದಲ್ಲೂ ಕೂಡ ಸಂಕಲ್ಪವನ್ನು ಮಾಡ್ತೇವೆ. ಅದು ಅದರಲ್ಲಿ ಎರಡು ರೀತಿಯಾಗಿರ್ತಕ್ಕ ಸಮಾಸ.
jana bakto wairagi siddhartha anta ondu riti agirthaga athava jana bakto wairagi siddhartha anta helidre janavu beda baktiyu beda avu eradralli vairagya adu madabardu matte eno kelidre namma sthiti enagirbeku anta kelidre janavu irbeku baktiyu irbeku visaya padarthagalalli vairagya naavu jana baktiyalli vairagyavannu maartteve visaya padarthagalalli namma aasaktiyannu idteve idu beda krishna helirthakkantaddu enu anta kelidre jana idu baktiyannu maadu tadanantaradalli visaya padarthagalalli vairagya visaya padarthagalalli vairagya bantu anta helidre manassige sahajavagi enaytu anta kelidre adakke ivatti adu ade helidare ivattina naalega agta anta kelidre idu ivattina naalega aguvanta sthiti alla idu ivattige ivattidanna tayar maadbeku andre naavu manassinalli drudavagi sankalpavanna maadbeku manassinalli drudavagi sankalpavanna maadideevu anta helidre ಆವಾಗ ಏನಾಯಿತು ಅಂತ ಕೇಳಿದ್ರೆ ಆ ಮನಸ್ಸು ಆ ಭಗವಂತನ ಕಡೆಗೆ ಬರ್ತದೆ ಆ ರೀತಿಯಾಗಿ ಭಗವಂತನ ಕಡೆಗೆ ಬಂತು ಅಂತ ಆದ್ರೆ ಆವಾಗ ಸಹಜವಾಗಿ ವೈರಾಗ್ಯ ಎಂಬುದು ನಮ್ಮಲ್ಲಿ ನಮ್ಮ ಹತೋಟಿಯಲ್ಲಿ ಬರ್ತದೆ ನಮ್ಮ ಹತೋಟಿಗೆ ಬಂತು ಅಂತ ಹೇಳಿದ್ರೆ ಆವಾಗ ಮನಸ್ಸು ನಮ್ಮ ಹತೋಟಿಯಲ್ಲಿ ಬರ್ತದೆ ಮನಸ್ಸು ನಮ್ಮ ಹತೋಟಿಯಲ್ಲಿ ಬಂತು ಅಂತ ಹೇಳಿದ್ರೆ ಮನಸ್ಸಿಗೆ ಬೇಕಾಗಿರತಕ್ಕಂತಹ ಜ್ಞಾನ ಬರ್ತದೆ ಜ್ಞಾನಕ್ಕೆ ಉಪಯುಕ್ತವಾಗಿರತಕ್ಕಂತಹದ್ದು ಯಾವುದು ಅಂತ ಕೇಳಿದ್ರೆ ಜ್ಞಾನ ಹಾಗಾಗಿ ಇದು ಎಲ್ಲಿಗೆ ಬಂತು ಅಂತ ಕೇಳಿದ್ರೆ ಜ್ಞಾನದಿಂದಾಗಿ ಭಗವಂತನ ಕಾಣುವಿಕೆ ಹಾಗಾಗಿ ಇದು ಎಲ್ಲದಕ್ಕೂ ಕೂಡ ಒಂದು ಲಿಂಕ್ ಸಿಕ್ಕಿತು ಹಾಗಾಗಿ ಈ ಲಿಂಕ್ ಅನ್ನು ನಾವು ಇಟ್ಟುಕೊಂಡು ಭಗವಂತನನ್ನ ಉಪಾಸನೆಯನ್ನ ಮಾಡಿದೆವು ಅಂತ ಹೇಳಿದ್ರೆ ಆವಾಗ ಭಗವಂತನ ದೃಷ್ಟಿಯಲ್ಲಿ ನಾವು ಕೂಡ ಯೋಗಿ ಅಂತ ಅನಿಸಿಕೊಳ್ತೇವೆ ಭಗವಂತನು ಕೂಡ ನಮ್ಮನ್ನ ನಮ್ಮ ಯೋಗವನ್ನ ಕ್ಷೇಮವನ್ನ ಭಗವಂತ ನೋಡಿಕೊಳ್ತಾನೆ ಅಂತ ಹೇಳುವಲ್ಲಿ ಇವತ್ತಿನ ಉಪನ್ಯಾಸವನ್ನ ಕ್ಷೇತ್ರದ ಅಧಿಪತಿಯಾಗಿರತಕ್ಕಂತಹ ರಾಮ ಫಲಭಿನ್ನನಾಗಿರ್ತಕ್ಕಂತಹ ಕೃಷ್ಣನಿಗೆ ಅರ್ಪಿಸ್ತೇನೆ. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಹೃದಯ ವಾರಂ ವಿಷ್ಣುರ್ಮೇ ಪರಮಸೌಹೃದ ಶ್ರೀಕೃಷ್ಣಾರ್ಪಣಮಸ್ತು.